श्री गुरुभ्यो नमः हरिः ओम् हयग्रीवम् चिदानन्दविग्रहम् चरम् ग्रहम् दशग्रीवच्छिदम् शापान् मणिग्रीवविमोचनम् स्वनामग्रहणादेवानिवस्तग्रहविग्रहम् वृन्दावनगतम् वन्दे ब्रह्मरुद्रेन्द्रवन्दितम् स्वान्तस्थानन्तशय्याय पूर्णज्ञानरसरणसे उत्तुङ्गवाक्तरङ्गाय नमस्कृताब्धये नमः गुरुमखिलगुणज्ञम् सद्गुणैकाधिवासम् शमदवपरिनिष्ठम् सत्त्वनिष्ठम् बलिष्ठम् सकलसुजनशिष्टम् नित्यनिर्भूतकष्टम् भजमुखपदनिष्ठम् माम् भजन्तु प्रपन्नाः पूज्याय राघवेन्द्राय सत्यधरव्रताय च भजताम् कल्पवृक्षाय नमताम् कामधेनवे नीलाकराचितानन्तलीलागोपालपालितान् विद्यापयोनिधीन् वन्दे ब्रह्मविद्यागुरुम् मम ब्रह्मचर्य हरिप्रीतिविद्यावादशालिनः इष्टदान् कष्टहर्तॄन्नः विद्यामान्यान्मुनीन् नमः वादिराजपदद्वन्द्वा वारिजासप्तमानसाम् विश्वप्रियगुरुम् वन्दे मन्दोहम् देवि शुद्धये सत्यम् सत्यम् पुनः सत्यम् विष्णुतीर्थप्रसादकः सर्वे कामा भवन्त्येव शुभोबिम्बसन्निभो चिन्तामणिम् सभक्तानाम् कल्पवृक्षम् च कामदम् स्वामिनम् त्वाम् रघुप्रेमतीर्थम् वन्देभ्यभीष्टदम् अज्ञानविरच्छेदम् बुद्धिसम्पत्प्रदायकम् विज्ञानविमलम् शान्तम् विजयाक्षगुरुम् भजे श्रीगुरुभ्यो नमः हरिः ओम् ಸಕಲ ಬಗೆಯಿಂದರಿ ಸಾಮವಂತನಾಗು ರುಕ್ಮಿಣಿಪತಿ ವಿಜಯ ವಿಠಲನ್ನ ಸ್ಮರಿಸುವಂತ ಸಾಮೋಪಾಸನೆಯನ್ನ ಉಪಾಸನ ಅಂಬೋದು ನಮ್ಮ ಕೆಟಕಲ್ಲ ಉಪಾಸನ ನಮಗೆ ಮಾಡಲಿಕ್ಕಾಗಲ್ಲ ಅಧಿಕಾರವಿಲ್ಲ ಅಂತ ಆಚಾರ್ಯರು ನಿಷೇಧ ಮಾಡಿದ್ದಾರೆ ನಿಷೇಧ ಅಂದರೆ ನಮಗೆ ಅಧಿಕಾರ ಶಕ್ತಿ ಇದ್ದು ಬೇಡ ಅಂತ ಹೇಳಿದ್ದಾರೇನೋ ಅಂತ ಭ್ರಾಂತಿ ಬರಬಹುದು ನಮಗೆ ಅದರಲ್ಲಿ ಶಕ್ತಿ ಇಲ್ಲ ಉಪಾಸನ ಅಂದರೆ ಏಕಪ್ರಕಾರ ಭಗವಂತನ ಗುಣಚಿಂತನ ಅದು ನಮಗೆ ಸಾಧ್ಯವಿಲ್ಲ ಕೇವಲ ಗುಣಗಳ ಸ್ಮರಣೆ ಮಾತ್ರ ತಜ್ಞಾನದ ಸ್ಮರಣೆ ಮಾತ್ರದಿಂದ ನಮಗೆ ಇಷ್ಟಾರ್ಥ ಸಿದ್ಧಿ ಅಂತ ಹೇಳಿದ್ದಾರೆ ಕಾಲ ಕಾಲಕ್ಕೆ ಆ ಸಾಮನಾಮಕನಾದ ಭಗವಂತನನ್ನ ಯಾವ ಯಾವ ಸಾಮ ಪ್ರತಿಪಾದ್ಯ ಭಗವದ್ ರೂಪ ಯಾವ ಯಾವ ಕಾಲದಲ್ಲಿದ್ದುಕೊಂಡು ಯಾರ್ಯಾರಿಗೆ ಯಹೇ ಹೇಗೆ ಏನೇನು ಮಾಡುತ್ತಾ ಇದ್ದಾನೆ ಆಯಾ ಕಾಲದಲ್ಲಿ ಚಿಂತನೆ ಮಾಡುವುದೇ ನಮಗೆ ಸಾಮ ಚಿಂತನೆ ಇನ್ನು ಮುಂದಿನ ಸುರಾದಿಯಲ್ಲಿ ಇಷ್ಟರವರೆಗೂ ತುಂಬಾ ಹೇಳಿದರು ಧ್ಯಾನ ಮಾಡು ಧ್ಯಾನ ಮಾಡು ಅಂತ ತುಂಬಾ ಹೇಳಿದರು ನಮಗೆ ಧ್ಯಾನದ ಪಾವಟಿಗೆ ಹತ್ತಿಲ್ಲ ಪ್ರಾಯಶಃ ಧ್ಯಾನ ಅಂತ ಮಾಡುವರೆ ವಿರಳ ಅಂತ ಕಾಣುತ್ತೆ ವಿರಳ ದೇವರ ಪೂಜೆ ಮಾಡಬಹುದು ವೈಶ್ವದೇವ ಬಹಿರಣ ಪಾಠ ಪ್ರವಚನ ಹಾಗೊತ್ತಾ ಇರುತ್ತೆ ಧ್ಯಾನದ ಕಡೆ ನಮ್ಮ ಅಭ್ಯಾಸ ಅದರ ಕೊರತೆ ಒಂದು ಗುರುತು ಅದು ಮಾಡಲೇಬೇಕೆಂಬ ಹಂಬಲ ಹಾದಿ ಪ್ರಾಯಶಃ ತಪ್ಪಿ ಹೋಗಿದೆ ಅದು ವಿಜಯದಾಸರು ತುಂಬ ಸುಂದರವಾಗಿ ಹೇಳ್ತಾರೆ ಗೋಪಾಲದಾಸರಂತೂ ಚೆನ್ನಾಗಿ ಹೇಳ್ತಾರೆ ಧ್ಯಾನದಲ್ಲಿ ಎಲ್ಲವೂ ಅಡಕ ಧ್ಯಾನವಿಲ್ಲದಿರ ಎಲ್ಲವೂ ಒಡಕ ಅಂತ ಹೇಳಿಬಿಡ್ತಾರೆ ಹೆಚ್ಚು ಹೊತ್ತು ನಮಗಾಗಲ್ಲ ಅಂದ್ರೆ ಕೊನೆಗೆ ನಮ್ಮ ಹಂತ ಕೇಳಿ ಹೇಳುತ್ತಾರೆ ದೀನನಾಗಿ ಒಂದು ನಿಮಿಷ ಧ್ಯಾನ ಮಾಡಲು ಶ್ರೀನಿವಾಸ ವಿಜಯ ವಿಠಲ ಒಲಿವ ಒಂದು ನಿಮಿಷ ಆದರೂ ಮನಸ್ಸನ್ನ ಆ ಮೂರ್ತಿಯಲ್ಲ ನಿಲ್ಲಿಸಿ ಅವನ ಗುಣಚಿಂತನೆ ಮಾಡಿ ಅಂತ ಇಷ್ಟಾದರೂ ಮಾಡಿ ಮುಂದೆ ಹೇಳುತ್ತಾರೆ ಸಾಮಾನ್ಯ ಧ್ಯಾನವಿದು ಮಾನ್ಯವಂತರು ಕೇಳಿ ತಾಮಸ ಭಕ್ತ ಜನಕ್ಕೆ ಬೇಡಸಲ್ಲ ತಾಮಸ ಭಕ್ತರು ಅಂತಿರ್ತಾರೆ ಭಕ್ತರೇ ನೋಡಿ ತಾಮಸ ಭಕ್ತ ಜನಕ್ಕೆ ಬೇಡಸಲ್ಲ ಅಂದ್ರು ಭಕ್ತರೇ ಇರ್ತಾರೆ ತಮೋಗುಣ ಜಾಸ್ತಿ ಇರುತ್ತವರು ತಮೋಗುಣದ ವಿಕಾರ ಜಾಸ್ತಿ ಇರುತ್ತೆ ಅಂದರೆ ಹೆಚ್ಚಿಗೆ ಏನು ಮಾಡಲಿಕ್ಕೆ ಹೋದ್ರು ಇನ್ನೊಬ್ಬರು ಹಾಳಾಗಲಿ ಅಂತ ಪ್ರಯತ್ನ
ತಮೋಗುಣದ ಪ್ರಭಾವ ಜಾಸ್ತಿ ಇರುತ್ತೆ ಅವರಲ್ಲಿ. ಭಕ್ತಿಯನ್ನು ಮಾಡ್ತಾ ಇರ್ತಾರೆ, ದೇವರು ಅಂದರೆ ದೇವರತ್ತು ಬರ್ತಾರೆ, ಎದುರಿರ್ತಾರೆ, ಹೋಗ್ತಾರೆ, ಇದು ಮಾಡ್ತಾ ಇರ್ತಾರೆ. ಅಂಥವರಿಗೆ ಹೇಳಬೇಡಿ, ಮಾನ್ಯವಂತರಿಗೆ ಹೇಳಿ. ಮಾನ್ಯವಂತರು ಅಂದರೆ ಯಾರು ಅಂದರೆ ಸಾತ್ವಿಕ ಗುಣ ಯಾರಲ್ಲಿ ಪ್ರಬಲವಾಗಿರುತ್ತೋ ಅಂಥವರನ್ನ ಮಾನ್ಯವಂತರು ಅಂತಾರೆ. ಸಾತ್ವಿಕ ಗುಣ ಅಂದರೆ ಏನು? ಹರಿ ಭಕ್ತರ ಹರಿನಿಂದ ಮಾಡದೆ, ಹರಿಭಕ್ತರ ನಿಂದ ಮಾಡದೆ, ಶ್ರೀಹರಿಯನ್ನು ಪ್ರತಿಪಾದನೆ ಮಾಡುವ ಶಾಸ್ತ್ರದ ನಿಂದ ಮಾಡದೆ ಸತತ ಶ್ರೀಹರಿಯ ಚಿಂತನೆಗೆ ತೊಡಗಿದವರು ಅಥವಾ ತೊಡಗಬೇಕೆಂಬ ಆಸೆಯಾದರೂ ಇದ್ದವರನ್ನ ಮಾನ್ಯವಂತರು ಅಂತ ಕರೀತಾರೆ. ಈ ಮಾರ್ಗಕ್ಕೆ ವಿರೋಧವಿಲ್ಲದೆ ಇಲ್ಲಿ ಬರಬೇಕೆಂಬ ಹಂಬಲ ಇರತಕ್ಕಂಥವರಿಗೆ ಹೇಳು. ಅದಕ್ಕೆ ಧ್ಯಾನ ಅಂದುಕೊಳ್ಳಿ, ಅಪ್ಪ ತುಂಬ ದೊಡ್ಡದು ನಮಗೆ ಸಾಧ್ಯವಿಲ್ಲ ಅಂದ್ರೆ ಅದಕ್ಕೆ ಒಂದು ಮಾತು ಹೇಳ್ತಾರೆ, ಸಾಮಾನ್ಯ ಧ್ಯಾನವಿದು. ಸಾಮಾನ್ಯ ಎಲ್ಲರಿಗೂ ಎಟಕುವಂಥದ್ದೇ ಹೇಳ್ತಾ ಇದ್ದೇನೆ. ಸ್ವಾಮಿ ಭೃತ್ಯನ್ಯಾಯವಲ್ಲ ತಾತ್ವಿಕರಿಗೆ ಈ ಮಹಾಮಹಿಮೆಯ ತಿಳಿವದು ಏನು ಹೇಳ್ತಾ ಇದ್ದಾರೆ. ಸ್ವಾಮಿ ಭೃತ್ಯನ್ಯಾಯವಲ್ಲ ತಾತ್ವಿಕರಿಗೆ, ತಾತ್ವಿಕರು ಎಂಬ ಶಬ್ದ ಬಳಸ್ತಾರೆ. ತಾತ್ವಿಕರು ಅಂದ್ರೆ ತತ್ವಾಭಿಮಾನಿ ದೇವತೆಗಳು ಅಲ್ಲ, ತಾತ್ವಿಕರು ಅಂದ್ರೆ ತತ್ವ ತಿಳಿದವರು ತಾತ್ವಿಕರು. ತತ್ವ ಅಂದ್ರೆ ಏನು ಅಂತ, ಮತ್ತು ತತ್ವ ಅಂದ್ರೆ ಏನು ಅದಕ್ಕೆ ಶ್ರೀಮದ್ ಆಚಾರ್ಯ ಉತ್ತರ ಕೊಡ್ತಾರೆ. ಸ್ವತಂತ್ರಂ ಅಸ್ವತಂತ್ರಂ ಚ ದ್ವಿವಿಧಂ ತತ್ವ ವಿಶ್ವತೆ. ತತ್ವ ಅಂದ್ರೆ ಏನು ಆಚಾರ್ಯ ಕೇಳಬೇಕು, ಅದನ್ನೇ ಹೇಳ್ತಾ ಇದ್ದಾರೆ. ಸ್ವಾಮಿ ಭೃತ್ಯ ನ್ಯಾಯ ಬಲ್ಲ ತಾತ್ವಿಕರಿಗೆ. ಸ್ವತಂತ್ರ ಅಸ್ವತಂತ್ರ ಅಂದ್ರೆ ಭಗವಂತ ಸ್ವಾಮಿ, ನಾವೇ ಭಗವಂತನ ಭೃತ್ಯರು. ಸ್ವತಂತ್ರ ಭಗವಾನ್ ವಿಷ್ಣು ಭಾವಾಭಾವವು ದುಧೇತರದ್ದು ಚೆನ್ನಾಗಿ ಹೇಳ್ತಾರೆ. ಹಾಗಾದರೆ ಭಗವಂತ ಸ್ವತಂತ್ರ, ನನ್ನ ಬಿಂಬಮೂರ್ತಿ, ನಾನು ಅಸ್ವತಂತ್ರ, ನಾನೇನು ಮಾಡಲಾರೆ, ನನ್ನಿಂದ ಭಗವಂತ ಮಾಡಿಸ್ತಾನೆ ಎಂಬ ಆ ತತ್ವ ಯಾರಿಗೆ ಗೊತ್ತಿರುತ್ತೋ ಅವರನ್ನ ತಾತ್ವಿಕರು ಅಂತ ಕರೀತಾರೆ. ಸ್ವಾಮಿ ಭೃತ್ಯ ನ್ಯಾಯವಲ್ಲ ತಾತ್ವಿಕರಿಗೆ, ಅಥವಾ ಭಗವಂತ ಮಾತ್ರ ಸ್ವಾಮಿ ಅಲ್ಲ ಅಂದರೆ ಭಗವಂತನ ಅನುಗ್ರಹ ಪಡೆದ ಸೋತ್ತಮ ಗುರುಗಳೆಲ್ಲರೂ ನಮಗೆ ಸ್ವಾಮಿಗಳೇ. ಭಗವಂತನ ಮೂಲಕ ಬಿಂಬರೆನಿಪರು ಸೋತ್ತಮರು, ಪ್ರತಿಬಿಂಬರೆನಿಪರು ಸ್ವಾವರರು, ಪ್ರತಿಬಿಂಬ ಬಿಂಬಗಳೊಳಗೆ ಕೇವಲ ಬಿಂಬ ಹರಿಯಂದು. ನಮಗೆ ಸಕಲ ಸ್ವತ್ತಮ ಗುರುಗಳು ಯಾರ್ಯಾರು ಉಪದೇಶ ಕೊಡುತ್ತಾರೆ, ಯಾರು ಈ ಮಾರ್ಗದಲ್ಲಿ ಕರ್ಕೊಂಡು ಬರುತ್ತಾರೆ, ಯಾರ್ಯಾರು ಸಹಕಾರ ಕೊಡುತ್ತಾರೆ, ಒಂದಕ್ಷರ ಉಪದೇಶ ಕೊಡುತ್ತಾರೆ, ಎಲ್ಲರೂ ಗುರುಸ್ಥಾನೀಯರೇ. ಇನ್ನ ಈ ಮಹಾಮಹಿಮೆಯ ತಿಳಿಪದೋ, ಈ ಮಹಿಮೆಯನ್ನ ಚೆನ್ನಾಗಿ ತಾತ್ವಿಕರಿಗೆ ತಿಳಿಸಿಕೊಡಿ ಅಂದ್ರೆ ಬೇಸಿಕ್ ನಾಲೆಡ್ಜ್ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಏನು ಭಗವಂತ ದೊಡ್ಡವ ಸ್ವತಂತ್ರ ನಾನು ಅಸ್ವತಂತ್ರ ಎಂಬ ತಳಹದಿ ಯಾರಿಗೆ ಬಿದ್ದಿರುತ್ತೋ ಅವರಿಗೆ ಹೇಳಿ, ಆ ತಳಹದಿ ಇಲ್ಲದೇ ಇರುವವರಿಗೆ ಹೇಳಬೇಡಿ. ಅಂದ್ರೆ ಅರ್ಥ ಏನು ಅದನ್ನು ಅಂದ್ರು, ತಾಮಸ ಭಕ್ತ ಜನಕ್ಕೆ ಬೇಡಸಲ್ಲ. ಈಗ ತಾಮಸ ಭಕ್ತ ಜನ ಅಂದ್ರೆ ಡೆಫಿನೇಷನ್ ಕೊಡ್ತಾ ಬರ್ತಾ ಇದ್ದಾರೆ. ಏನದು? ಯಾರಿಗಾದರೆ ಹರಿಯೇ ಸ್ವತಂತ್ರ, ನಾನಸ್ವತಂತ್ರ ಎಂಬ ಜ್ಞಾನ ಇಲ್ಲವೋ, ಇಲ್ಲದೆ ಭಕ್ತಿ ಮಾಡುತ್ತಾರೋ ಅದು ತಾಮಸ ಭಕ್ತಿ. ಹೌದಾ? ಅದೇನದು ಅಂದ್ರೆ ಭಕ್ತಿಯನ್ನು ಮಾಡುತ್ತಾರೆ ಭಗವಂತನ ಮೇಲೆ, ಆದರೆ ನಾ ಮಾಡಿದೆ. ಭಕ್ತಿ ನನ್ನಲ್ಲಿದ್ದು ಸ್ವಾಮಿ ಭಕ್ತಿಯನ್ನ ಕೊಟ್ಟರೆ ನಾ ಮಾಡಿದೆ, ಇಲ್ಲ ನಾ ಭಕ್ತಿ ಮಾಡಿದೆ ದೇವರು ನನಗೆ ಒಲಿಯಲಿ ಅಂದ್ರೆ ಸ್ವತಂತ್ರವಾಗಿ ಭಕ್ತಿ ಮಾಡಬಲ್ಲೇ ಅಂತ ತಲೆಯಲ್ಲಿ ಕೂತಿರುತ್ತೆ. ಸ್ವತಂತ್ರ ಅಂತ ಶಬ್ದ ಇರಲ್ಲ, ಅಷ್ಟೇ ನಾ ಮಾಡಬಲ್ಲೆ ಅದು ತಾಮಸ ಭಕ್ತಿ ಅಂತ. ಅದು ಹೇಗ್ರಿ? ನಾ ಭಕ್ತಿ ಮಾಡ್ತೀನಿ ತಾಮಸ ಭಕ್ತಿ ಹೇಗಾಗುತ್ತೆ ಅಂದ್ರೆ, ಅಲ್ಲಿ ದೇವರಲ್ಲಿರುವ ಸ್ವಾತಂತ್ರ್ಯ ತನ್ನಲ್ಲಿ ಆರೋಪ ಮಾಡಿಕೊಂಡದ್ದಾಯಿತು. ದೇವರನ್ನು ಮರೆತು ಭಕ್ತಿ ನಾ ಮಾಡಬಲ್ಲೇ ಅಂತ ಅಂದುಕೊಂಡ್ರೆ
ದೇವರಿಂದಾಗಿ ದೇವರ ಮೇಲೆ ಭಕ್ತಿ ಮಾಡಬಲ್ಲೆ ಅಂದ್ರೆ ಬೇರೆ, ದೇವರಿಲ್ಲದೆ ನಾನೇ ಭಕ್ತಿ ಮಾಡಬಲ್ಲೆ ಅಂದುಕೊಂಡ್ರೆ ತನ್ನಲ್ಲಿ ಸ್ವಾತಂತ್ರ್ಯ ಇಲ್ಲದ್ದು ಹೇಳಿಕೊಂಡಂತಾಯಿತು. ಇಲ್ಲದ್ದು ಸ್ವಾತಂತ್ರ್ಯ ಇದೆ ಅಂದ್ರೆ ಏನಂತ ಅರ್ಥ? ಸ್ವಾತಂತ್ರ್ಯ ಅಂದ್ರೂ ಭಗವಂತ ಅಂದ್ರೂ ಒಂದೇ, ಅವನ ಗುಣ ಅದು. ಭಗವಂತನ ಗುಣ ಸ್ವಾತಂತ್ರ್ಯ. ಆ ಸ್ವಾತಂತ್ರ್ಯ ನಮ್ಮಲ್ಲಿ ಹೇಳಿಕೊಂಡ್ರೆ ಏನಾಗುತ್ತೆ? ಅದು ನಮ್ಮ ಗುಣ ಅಂತ ಹೇಳಿಕೊಂಡಂಗಾಗುತ್ತೆ. ಗುಣ ಗುಣಿಗಳಿಗೆ ಅಭೇದ, ಅವಾಗ ಏನಾಗುತ್ತೆ ಅಂದರೆ ನಾನೇ ದೇವರು ಅಂತ ಹೇಳಿದಂತಾಯಿತು. ನಾ ಭಕ್ತಿ ಮಾಡಬಲ್ಲೆ ದೇವರ ಮೇಲೆ, ದೇವರು ಬೇಕಾಗಿಲ್ಲ, ನಾನು ಭಕ್ತಿ ಮಾಡ್ತೀನಿ ದೇವರು ನಂತರ ಬರಲಿ ಅಂತ ಯಾರಿಗೆ ಬರುತ್ತೋ ಅದು ತಾಮಸ ಭಕ್ತಿ. ಭಕ್ತಿಯನ್ನು ಮಾಡ್ತಾ ಇದ್ದಾನೆ, ದೇವರಿಗೆ ಪ್ರೀತಿಕರವಲ್ಲದ ಭಕ್ತಿ ಅದು, ಆದ್ದರಿಂದ ಬೇಡ. ಹಾಗಾದರೆ ಈ ಸ್ವಾಮಿ ಭೃತ್ಯ ನ್ಯಾಯ ಬಲ್ಲವರು ಅಂದ್ರೆ ಅರ್ಥ ಏನು? ಹೌದ್ರಿ, ಎಲ್ಲ ದೇವರೇ ಸ್ವತಂತ್ರ, ನಾವು ಸ್ವತಂತ್ರರು. ಯಾರಿಲ್ಲ ಅಂದ್ರು ನಾವೊಂದು ಮಾಡಬೇಕಲ್ಲ, ನಂತರ ದೇವರು ಬರೋದು. ನಾವು ಭಕ್ತಿ ಮಾಡಬೇಕು, ನಂತರ ದೇವರು ಬರೋದು. ದೇವರು ನಮ್ಮಲ್ಲಿ ಕೂತು ನಮ್ಮಿಂದ ಭಕ್ತಿ ಮಾಡಿಸೋದ, ಅವೆಲ್ಲ ಎಲ್ಲ ಸಿದ್ಧಾಂತ ಇರುತ್ತೆ. ಪ್ರಾಕ್ಟಿಕಲ್ ಮಾಡಬೇಕು, ಪ್ರಾಕ್ಟಿಕಲ್ ಮಾಡಬೇಕು. ಪ್ರಾಕ್ಟಿಕಲ್ ಅದಲ್ಲ, ನಾವೇ ಮಾಡೋದು ದೇವರು ನಂತರ ಬರೋದು. ಅಂದ್ರೆ ಜ್ಞಾನ ಇದೆ, ಅನುಭವಕ್ಕೆ ಬರಲಿಲ್ಲ ಅಂದ್ರು. ಅದನ್ನ ಬಲ್ಲ ಎಂಬ ಶಬ್ದ ಪ್ರಯೋಗ ಮಾಡಬೇಡಿ, ಬರೇ ಜ್ಞಾನ ಮಾತ್ರ ಕೂತಿದೆ. ಯಾರಿಗೆ ಅನುಭವದಲ್ಲಿ ಬಂದಿರುತ್ತೋ, ಏನು ಭಕ್ತಿಯಾದರೂ ಏನಾದರೂ ಸರಿ, ಸ್ವಾಮಿ ಕೊಟ್ಟರೆ ಉಂಟು, ಇಲ್ಲದಿದ್ರೆ ಇಲ್ಲ ಎಂಬ ಎಚ್ಚರ ಯಾರಿಗಿರುತ್ತೋ ಅವರನ್ನ ಸ್ವಾಮಿ ಭೃತ್ಯ ನ್ಯಾಯ ಬಲ್ಲ ತಾತ್ವಿಕರು ಅಂತಾರೆ. ಅಂಥವರಿಗೆ ಈ ಮಹಾಮಹಿಮೆ ಚೆನ್ನಾಗಿ ಗೊತ್ತಾಗುತ್ತೋ. ಕಾಮಕ್ರೋಧಗಳಳಿದು ತನ್ನ ಚಿತ್ತಕ್ಕೆ ಸುಖ ಸ್ತೋಮವಾಗುವ ಸೂಚನೆ ಗ್ರಹಿಸಿ ಇಲ್ಲಿ ಹೇಳುತ್ತಾರೆ. ಕಾಮಕ್ರೋಧಗಳು ಅಳಿದು ತನ್ನ ಚಿತ್ತಕ್ಕೆ ಸುಖ ಸ್ತೋಮವಾಗುವ ಸೂಚನೆ ಗ್ರಹಿಸಿ ಎಂದು. ಕಾಮಕ್ರೋಧಗಳನ್ನು ಗೆಲ್ಲಬೇಕಂದ್ರೇನೆ ಧ್ಯಾನ ಬೇಕು. ಧ್ಯಾನದಿಂದ ಕಾಮಕ್ರೋಧಾದಿಗಳನ್ನು ಗೆಲ್ಲೋದಾಗುತ್ತೆ. ಕಾಮಕ್ರೋಧಗಳನ್ನು ಅಳಿದರೂ ನಂತರ ಧ್ಯಾನಕ್ಕೆ ಹೋಗಿ ಅಂದರೆ ಕಾಮಕ್ರೋಧಗಳನ್ನೇ ಗೆಲ್ಲೋ ಶಕ್ತಿ ಇದ್ರೆ ಧ್ಯಾನ ಯಾಕೆ? ಮತ್ತು ನಂತರ ಆ ಶಕ್ತಿ ಇಲ್ಲ. ಧ್ಯಾನದಿಂದಲೇನೆ ಕಾಮಕ್ರೋಧಗಳನ್ನು ಗೆಲ್ಲುವ ಶಕ್ತಿ ಬರುವುದು. ಅವಾಗಂದ್ರೂ ಸ್ವಲ್ಪ ಸೇರಿಸಿಕೊಂಡು ನೋಡಿ, ಸೂಚನೆ ಗ್ರಹಿಸಿ ಧ್ಯಾನಕ್ಕೆ ಹೋಗಿ. ಏನು ಸೂಚನೆ ಅಂದರೆ ಧ್ಯಾನದಿಂದ ಏನೇನಾಗುತ್ತೆ ಅಂದರೆ ಕಾಮಕ್ರೋಧಗಳಿದು ಕಾಮಕ್ರೋಧಗಳು ಹೋಗಿಬಿಡುತ್ತೆ, ಜೊತೆಗೆ ತನ್ನ ಚಿತ್ತಕ್ಕೆ ಸುಖಸ್ತೋಮವಾಗುತ್ತೆ ಎಂಬ ಸೂಚನೆ ಗ್ರಹಿಸಿ. ಎಲ್ಲದಕ್ಕೂ ಬ್ರಾಕೆಟ್ ಹಾಕಿ ನೋಡಬೇಕು. ಅಂದರೆ ಈ ಧ್ಯಾನವನ್ನು ಶುರು ಮಾಡಿದರೆ ನನಗೆ ಕಾಮಕ್ರೋಧಾದಿಗಳ ಕಾಟ ತಪ್ಪುತ್ತೆ, ಅಷ್ಟೇ ಅಲ್ಲದೆ ಚಿತ್ತಕ್ಕೆ ಸುಖಸ್ತೋಮ, ಸುಖದ ಪರಂಪರೆ ಆಗುತ್ತೆ ಎಂಬ ಸೂಚನೆ ಗ್ರಹಿಸಿ. ಗುರುಗಳು ಸೂಚನೆ ಕೊಡ್ತಾರೆ ಅಂದರೆ ಆ ದೊಡ್ಡವರಾದ ಜ್ಞಾನಿಗಳ ಪಾದವನ್ನು ಹಿಡಿದಾಗ, ಅವರ ಮಾರ್ಗವನ್ನು ನೋಡಿದಾಗ, ಅವರು ನಿತ್ಯ ಭಗವಂತನ ಚಿಂತನೆಯಲ್ಲಿ ಪಡುವ ಆನಂದವನ್ನು ನೋಡಿದಾಗ ಅವರು ಸೂಚನೆ ಕೊಡ್ತಾರೆ, ನಿನಗೂ ಈ ಆನಂದ ಬರಲಿಕ್ಕಿದೆ, ನೀನು ಈ ಥರ ಮಾಡಬೇಕು ಅಂತ ಗುರುಗಳು ಕೊಟ್ಟ ಸೂಚನೆ ಗ್ರಹಿಸಿ ಅದರಿಂದ ಏನು ಮಾಡಬೇಕು? ಧ್ಯಾನ ಸರಿಯಾಗಿ ಬರಬೇಕಾದರೆ ಏನೇನಿರಬೇಕು ಚೆನ್ನಾಗಿ ಹೇಳುತ್ತಾರೆ. ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ ಯೋಗೋ ಭವತಿ ದುಃಖ ಅಂತ ಕೃಷ್ಣ ಹೇಳುತ್ತಾನೆ. ಅದನ್ನ ಹೇಳ್ತಾ ಇದ್ದಾರೆ. ನೇಮವಾದ ಭೋಜನ ನಿದ್ರಾ ನಾನಾ ವ್ಯಾಪಾರ ಯುಕ್ತ ಆಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು ಯುಕ್ತ ಸ್ವಪ್ನಾವಬೋಧಸ್ಯ. ಮಲಗಬೇಕಂತೆ, ಏಳಬೇಕಂತೆ. ಹೇಗೆ? ಯುಕ್ತ ಅಂದರು, ಅದಕ್ಕೆ ಇಷ್ಟು ಅಂತ ನಿರ್ಣಯ ಮಾಡಲಿಲ್ಲ. ಒಂದೊಂದು ಶರೀರಕ್ಕೆ ಅವರವರ ಆಹಾರಕ್ಕೆ ತಕ್ಕಂತೆ
ಏನು ವಿಶೇಷವಾಗಿರತಕ್ಕಂಥ ನಿದ್ರಾ ಎಚ್ಚರ ಎರಡು ಬರ್ತಾ ಇರುತ್ತೆ ಅಂದ್ರು. ಆಹಾರ ಜಾಸ್ತಿ ಇರ್ತ, ಅದಕ್ಕೆ ಆಯುರ್ವೇದ ಪ್ರಕಾರ ಆಹಾರ ನಿಯಮ ಹೇಗೆ? ಆಯುರ್ವೇದ ಪ್ರಕಾರ ನಮ್ಮ ಶಾಸ್ತ್ರ ಪ್ರಕಾರ ಆಹಾರ ನಿಯಮ ಹೇಗೆ? ಅದನ್ನ ಮಧ್ಯಾಹ್ನ ಕಾಲದಲ್ಲಿ ಎಷ್ಟು ಊಟ ಮಾಡಬೇಕೋ ಆಹಾರ ತಗೊಳ್ತೀರೋ ಅದಕ್ಕೆ ಕಾಲು ಭಾಗ ರಾತ್ರಿ ತಗೊಳ್ಳಿ ಎಂದು. ಹೊಟ್ಟೆ ತುಂಬ ಊಟ ಮಾಡಬೇಡಿ ರಾತ್ರಿ. ಯಾಕೆ? ಬೆಳಿಗ್ಗೆ ಇರುವ ಚಟುವಟಿಕೆ ರಾತ್ರಿ ಇರಲ್ಲ, ಕೇವಲ ಮಲಗೋದೇ ಕಾರ್ಯಕ್ರಮ. ಅಂಥ ಕಾಲಕ್ಕೆ ದೇಹಕ್ಕೆ ಬೇರೆ ಚಟುವಟಿಕೆ ಇಲ್ಲದಿದ್ದಾಗ ಹೆಚ್ಚಿಗೆ ಆಹಾರ ಜೀರ್ಣ ಮಾಡಬೇಕಂದ್ರೆ ಹೆಚ್ಚಿಗೆ ನಿದ್ದೆ ಅವಶ್ಯಕ ಆಗುತ್ತೆ. ಹೆಚ್ಚಿಗೆ ಆಹಾರ ತಿಂದರೆ ಹೆಚ್ಚಿಗೆ ನಿದ್ದೆ ಬರಬೇಕಾಗುತ್ತೆ. ಸ್ವಲ್ಪ ಆಹಾರ ತಗೊಂಡ್ರೆ, ಭಾರಿ ಸ್ವಲ್ಪ ಆಹಾರ ತಗೊಂಡ್ರೆ ನಿದ್ದೆ ಬರಲ್ಲ. ಹೊಟ್ಟೆ ತುಂಬ ಊಟ ಮಾಡಿ ಮಾಡಿ ಅಭ್ಯಾಸ ಇದ್ದು ಸ್ವಲ್ಪವೇ ತಿಂದುಬಿಟ್ರೆ ಅವತ್ತೆಲ್ಲ ಉರುಳಾಡ್ತಾ ಇರ್ತಾರೆ, ಅಯ್ಯೋ ನಿದ್ದೆ ಬರಲಿಲ್ಲ ನಿದ್ದೆ ಬರಲಿಲ್ಲ ರಾತ್ರಿ ಹಸಿವೆ ಆಗ್ತಾ ಇದೆ ಅಂತ. ಅದಕ್ಕೆ ಎಷ್ಟು ತಿನ್ನಬೇಕು ಅಂದ್ರೆ ಕ್ರಮೇಣ ಕಡಿಮೆ ಮಾಡಬೇಕಂತೆ. ಪೂರ್ಣ ತಿನ್ನುವವರು ಮುಕ್ಕಾಲು, ಮುಕ್ಕಾಲಿಂದ ಅರ್ಧ, ಅರ್ಧದಿಂದ ಕಾಲು ಭಾಗಕ್ಕೆ ಬರಬೇಕು ಅಂದ್ರು. ಅದು ಹೇಗೆ ಲೆಕ್ಕ? ಅದು ಹೇಗೆ ಲೆಕ್ಕ ಅಂದ್ರೆ ಗೃಹಸ್ಥರಾದವರು ಅದು ಮಧ್ಯಾಹ್ನದತ್ತು ಎಷ್ಟು ಊಟ ಮಾಡಬೇಕು ಅಂತ ನಿಯಮ ಕೊಡ್ತಾರೆ. ಅದಕ್ಕೆ ನಮ್ಮ ಆಪ್ಷನ್ ಇಲ್ಲ, ಅವರೇ ಕೊಟ್ಬಿಡ್ತಾರೆ ಎಷ್ಟು ತಿನ್ಬೇಕು ಅಂತ. 32 ತುತ್ತು ತಿನ್ನಬೇಕು. ನಾವು ಬರೀ ಅನ್ನ ಮಾತ್ರ 32 ತುತ್ತು, ಪಲ್ಯ ಇವೆಲ್ಲ ಬೇರೆ ಸಪರೇಟ್ ಆಗಿ, ಏನು ಸಪೋಟ ಆಗಿ ಕಾರು ಇವೆಲ್ಲ ಬೇರೆ ಬೇರೆ, 4 ಚಪಾತಿ 5 ಚಪಾತಿ ಜಾಸ್ತಿ, ಅನ್ನ ಮಾತ್ರ ಇಷ್ಟೇ ಇಲ್ಲ ಅಂದ್ರು ತಿನ್ನುವುದು. ರಾಘವೇಂದ್ರ ಸ್ವಾಮಿ ಹೇಳ್ತಾರೆ ಎಲ್ಲ ಸೇರಿಕೊಂಡು 32 ತರಕಾರಿ ಹಾಕ್ತೀರ, ಎಲ್ಲ ಹಾಕ್ತೀರ, ಏನೇನು ತಿಂತೀರ ಎಲ್ಲವೂ ಸೇರಿಸಿ 32 ತುತ್ತು ಸೈಜ್ ಎಷ್ಟು ಅಂದ್ರು. ತುತ್ತು ಸೈಜ್ ಎಷ್ಟು ಅಂದ್ರೆ ಅದಕ್ಕೂ ನಿರ್ಣಯ ಕೊಟ್ರು. ಉದಯ ಕಾಲದಲ್ಲೆದ್ದು ಕೂಗುವ ಪಕ್ಷಿಯ ಮೊತ್ತದಷ್ಟು. ಕೋಳಿ ಗುಂಡು ಎಷ್ಟಿರುತ್ತೆ ಸರಿಯಾಗಿ ಮುಷ್ಟಿ ಹಿಡಿದರೆ ಎಷ್ಟಿರುತ್ತೋ ಅಷ್ಟಿರುತ್ತೆ, ಅಷ್ಟು ಪ್ರಮಾಣದ ತುತ್ತು ಅದು 32 ಇರಬೇಕು ಗೃಹಸ್ಥರಿಗೆ ಅಂದ್ರು. ಆದರೆ ಚೂರು ಕಡಿಮೆ ತಿನ್ನಬೇಕು ಅಂದ್ರೆ ಅದಕ್ಕೆ ದೇವರು ನಮಗೆಲ್ಲ ಶುಗರು ಬಿ ಪಿ ಎಲ್ಲ ಅನುಗ್ರಹ ಮಾಡಿದ್ದಾನೆ, ಅದಕ್ಕಿಂತ 32 ತುತ್ತು ತಿನ್ನುವಂತ ಗೃಹಸ್ಥರು ಬಹಳ ಕಡಿಮೆ ಇವಾಗ. ತಿಂದ್ರೆ ಒಳ್ಳೆಯದು 32 ತುತ್ತು ಅದೆಲ್ಲ ಸೇರಿಕೊಂಡಂತೆ, ಮತ್ತು ಬೇರೆ ಬೇರೆ ಸಪರೇಟ್ ಆಗಿಲ್ಲ. ಇನ್ನ ಯತಿಗಳಿಗೆಷ್ಟು ಅಂದರೆ 8 ತುತ್ತು ಎಲ್ಲ ಸೇರಿ 8 ತುತ್ತಿರಬೇಕು. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಆ 32 ತುತ್ತು ತಿಂದವರು ರಾತ್ರಿ ಎಷ್ಟು ತಿನ್ನಬೇಕು? 8 ತುತ್ತು. ಹೌದು ತಾನೇ, 8 ತುತ್ತು ತಿನ್ನಬೇಕು ರಾತ್ರಿ. ಮಧ್ಯಾಹ್ನ ಕಾಲದಲ್ಲಿ 32 ತುತ್ತು ತಿನ್ನಬೇಕು. ಅದು ಫಲಹಾರ ಆಗಿರಲಿ ಏನೇ ಆಗಿರಲಿ, ಆ 8 ತುತ್ತಿನ ಪ್ರಮಾಣಕ್ಕೆ ಎಷ್ಟು ಬರುತ್ತೋ ಅಷ್ಟು ತಿಂದರೆ ಆ ಶರೀರಕ್ಕೆ ನಿದ್ದೆ ಸರಿ ಹೋಗುತ್ತೆ. ಕಾಲು ಪ್ರಮಾಣ ಅದನ್ನ ಫಲ ಅಂತ ಹೇಳ್ತಾರೆ, ಫಲಾಹಾರ. ಸರಿ, ನೇಮವಾದ ಭೋಜನ ಅದನ್ನು ಹೇಳ್ತಾರೆ. ಒಂದೇ ಸಮಯಕ್ಕೆ ಭೋಜನ ಮಾಡ್ತಾ ಬರಬೇಕಂತೆ ಶರೀರಕ್ಕೆ. ಸಕಾಲಕ್ಕೆ ಭೋಜನ ಬಹಳ ಮುಖ್ಯ ಅಂದ್ರು. ಇವತ್ತು ಬೆಳಿಗ್ಗೆ 6 ತಿಂದ್ರೆ ನಾಳೆ ಮಧ್ಯಾಹ್ನ 3 ತಿಂದ್ರೆ ಇನ್ನೊಂದು ದಿವಸ 5 ತಿಂದು ಈ ತರ ಇದ್ರೆ ಶರೀರ ಅದು, ಯಾಕಂದ್ರೆ ಒಂದೇ ಕಾಲಕ್ಕೆ ತಿಂತಾ ಬಂದರೆ ಊಟ ಮಾಡುತ್ತಾ ಬಂದರೆ ಆ ಹೊಟ್ಟೆಯಲ್ಲಿ ಬುದ್ಧಿಯಿಂದ ಹೊಟ್ಟೆಗೆಲ್ಲ ಕಮ್ಯಾಂಡ್ಸ್ ಬರ್ತಾ ಇರುತ್ತೆ. ಆ ಕಾಲದಲ್ಲಿ ಸ್ರಾವಗಳು ಚೆನ್ನಾಗಿ ಬರುತ್ತೆ, ಜೀರ್ಣ ಆಗುತ್ತೆ. ಹಾಗಲ್ಲದೆ ಊಟದ ಸಮಯ ವ್ಯತ್ಯಾಸ ಆಗ್ತಾ ಬಂತ ದಿನಗಳು ಅವಾಗೇ ಸರಿಯಾದಂಥ ವ್ಯವಸ್ಥೆ ಶರೀರದಲ್ಲಿ ಇರಲ್ಲ. ನೇಮವಾದ ಭೋಜನ, ನೇಮವಾದ ನಿದ್ರ ಅಂದ್ರು. ನಿದ್ರೆ ಎಷ್ಟು ರಾತ್ರಿ
ತಡವಾಗಿ ಮರಳುತ್ತೀವೋ ಅಷ್ಟೇ ತಡವಾಗಿ ಏಳಬೇಕಾಗುತ್ತೆ. ನಮ್ಮ ಶ್ರೀಗಳ ಸ್ವಾಮಿಗಳ ಹತ್ರ ಎಲ್ಲ ನೋಡಿದ ಕಾಲಕ್ಕೆ ರಾತ್ರಿ ಸರಿಯಾಗಿ 9:10 ಮರಳುತ್ತಾರೆ, ಬೆಳಿಗ್ಗೆ 3:30 ಎದ್ದಿರ್ತಾರೆ. ಅಲ್ಲಿ 3:30 ಎದ್ದು 4 ಗಂಟೆಗೆ ತಲೆ ಮೇಲೆ ನೀರು ಬಿದ್ದಿರಬೇಕು. ಯತಿಗಳ ಸ್ನಾನ ಕಾಲ ಎಲ್ಲ ಮದ್ದು ಸರೋವರದಲ್ಲಿ ಕೂತಿರ್ತಾರೆ, 4 ಗಂಟೆ ಹೊಡೆಯುತ್ತಾ ಅಂತ ಬಿಡ್ತಾರೆ. ಒಂದು ದಿವಸ ಅಲ್ಲ, 2 ದಿವಸ ಅಲ್ಲ, ವರ್ಷಗಳ ಗಟ್ಟಲೆ ಬಾಡಿ ಸೆಟಪ್ ಹಾಗೆ ಆಗಿರುತ್ತೆ. 4 ಗಂಟೆಗೆ ತಲೆ ಮೇಲೆ ಬಿದ್ದಿರಬೇಕು ನೀರು. ಆ ಥರ ಮತ್ತು ಸುಸ್ತು, ಅಯ್ಯೋ ನಿದ್ದೆ ಇಲ್ಲ, ಯಾವ ಮಾತು ಇಲ್ಲ, ಅದೇ ಥರ ಟೋಟಲ್ ಚಕ್ರವೇ ಹಾಗೆ ಸೆಟಪ್ ಮಾಡಿರ್ತಾರೆ. ಅದನ್ನು ಹೇಳ್ತಾ ಇದ್ದಾರೆ, ಭೋಜನ ನೇಮವಾದ ಭೋಜನ, ನೇಮವಾದ ನಿದ್ರ, ನೇಮವಾದ ನಾನಾ ವ್ಯಾಪಾರ ಅಂದರು. ನಾನಾ ಕೆಲಸಗಳು ಎಲ್ಲವೂ ಕೂಡ ಜೀವನಕ್ಕೆ ಸಂಬಂಧಪಟ್ಟದ್ದು. ಎಷ್ಟೆಷ್ಟಿದೋ ಹಿತಮಿತವಾಗಿ ಮಾಡಿ ಒಟ್ಟಾರೆ ಎಷ್ಟು ಧ್ಯಾನಕ್ಕೆ ಅನುಕೂಲವಾದ ಅಂದ್ರೆ ಭಗವಂತನ ಚಿಂತನ, ಚಿಂತನ ಬರಲಿಕ್ಕೆ ಮನಸ್ಸು ವ್ಯಗ್ರ ಆಗಬಾರದು. ಅದು ಧ್ಯಾನದಲ್ಲಿ ಮತ್ತು ಧಾರಣೆಯಲ್ಲಿ. ಧಾರಣೆ ಅಂದ್ರೆ ಬಿಟ್ಟು ಬಿಟ್ಟು ದೇವರನ್ನ ನೆನೆಯೋದು ಧಾರಣೆ, ಏಕಪ್ರಕಾರ ನೆನೆಯೋದು ಧ್ಯಾನ. ಹಾಗಾದರೆ ಆ ಧ್ಯಾನ ಧಾರಣೆಗಳಲ್ಲಿ ಇಡೀ ಹಗಲು ಹೊತ್ತು ಕಳೆಯಬೇಕು. ಆ ಕಳೆಯಬೇಕಾದರೆ ಧ್ಯಾನದಲ್ಲಿ ಕೂತು ಕಳೆಯಬೇಕು. ಧಾರಣೆಯಲ್ಲಿ ಅಂದರೆ ಅದು ನಿಂತಲ್ಲಿ ಕೂತಲ್ಲಿ ಎಲ್ಲಾ ಕಡೆ ಕೂಡ ಬಿಟ್ಟು ಬಿಟ್ಟು ಭಗವಂತನ ಚಿಂತನೆ, ಕೆಲಸಗಳಲ್ಲೇ ಭಗವಂತನ ಚಿಂತನೆ ಮಾಡುತ್ತಾ ಒಟ್ಟಾರೆ ಬೆಳಿಗ್ಗಿನಿಂದ ರಾತ್ರಿವರೆಗೂ ನಮ್ಮಿಂದ ಆದ ಸಕಲ ವ್ಯಾಪಾರಗಳಲ್ಲಿ ಭಗವಂತನ ಚಿಂತನೆ ನಮಗೆ ಬರ್ತಾ ಇರಬೇಕು. ಅದು ಗುರಿಯಾಗಿರಬೇಕು. ನಮಗೆ ಜೀವನದಲ್ಲಿ ನಡೆಯುವಂತಹ ಸಕಲ ಕೆಲಸಗಳು ಗುರಿಯಾಗಿರುತ್ತೆ. ಅದು ಮಾಡಬೇಕು, ಇದು ಮಾಡಬೇಕು, ಅದಕ್ಕೆ ಇಂಪಾರ್ಟೆನ್ಸ್, ಇದಕ್ಕೆ ಇಂಪಾರ್ಟೆನ್ಸ್ ಅಂತ ಹೋಗಿ ಆ ಇವತ್ತು ಧ್ಯಾನ ಇಲ್ಲ ರೀ, ಬಹಳ ಇಂಪಾರ್ಟೆಂಟ್ ಕೆಲಸ ಇತ್ತು ಅಂದ್ರೆ ಇದು ಇಂಪಾರ್ಟೆಂಟ್ ಅಲ್ಲ ಅಂತ ಇತ್ತು ಅಂದ್ರೆ ಯಾವ ಕೆಲಸ ಇಲ್ಲದಿದ್ದಾಗ ಮಾಡುವ ಕೆಲಸ ಇದು ಅಂತ. ಇದಕ್ಕಾಗಿಯೇ ಎಲ್ಲ, ಇದಕ್ಕಾಗಿಯೇ ಬದುಕೋದು, ಇದಕ್ಕಾಗಿಯೇ ಬದುಕೋದು, ಇದಕ್ಕಾಗಿಯೇ ಎಲ್ಲ ಮಾಡುವುದು. ಇದನ್ನು ಬಿಟ್ಟರೆ ಬದುಕಿಗೆ ಸಾರ್ಥಕ್ಯವಿಲ್ಲ. ನಂತರ ಭೂಮಿ ಒಳಗೆ ನಿರ್ಭಯವೇ ಸರಿ ಅದನ್ನು ಹೇಳ್ತಾ ಇದ್ದಾರೆ. ಈ ರೀತಿಯಾಗಿರತಕ್ಕಂತಹ ಚೆನ್ನಾಗಿ ನೇಮವಾದ ಭೋಜನ, ನಿದ್ರಾ, ವ್ಯಾಪಾರ ಇಟ್ಟುಕೊಂಡ್ರೆ ಈ ಭೂಮಿಯಲ್ಲಿ ಸಾಧಕನಾದವನಿಗೆ ಯಾವ ಭಯವೂ ಇಲ್ಲದೆ ಒಳ್ಳೆ ಸಾಧನೆ ಆಗುತ್ತೆ. ಕೋಮಲನಾಗಿ ಮಾಡಿ, ಇವೆಲ್ಲವೂ ಕೂಡ ಕೋಮಲನಾಗಿ ಮಾಡಬೇಕಂತೆ. ಕೋಮಲನಾಗಿ ಮಾಡುವುದು ಅಂದ್ರೆ ಏನು ಅಂದರೆ ಸುನ್ನಿತವಾಗಿ ಮಾಡಬೇಕು. ಸುನ್ನಿತವಾಗಿ ಮಾಡುವುದು ಅಂದ್ರೆ ಏನು? ಕೆಲಸಗಳು, ದಾನ, ಭೋಜನ, ನಿದ್ರಾ, ವ್ಯಾಪಾರ ಎಲ್ಲವೂ ಮಾಡುತ್ತಾನೆ ಇರ್ತೀವಿ. ಅದರಲ್ಲಿ ಸೆನ್ಸಿಟಿವ್ನೆಸ್ ಇದೆ ಅಂದ್ರು. ಏನದು? ಪ್ರತಿಯೊಂದು ಕಡೆ ಭಗವಂತನ ಎಚ್ಚರ ಬರ್ತಾ ಇರೋದೇ ಮೇನ್ ಸೆನ್ಸಿಟಿವ್ ಪಾರ್ಟ್. ಅದೇ ಹೋಗಿಬಿಟ್ರೆ ಗತಿ ಏನು? ನಿದ್ದೆ ರಾತ್ರಿ ಮಲಗಲೇಬೇಕು, ನಿದ್ದೆ ಮಾಡಲೇಬೇಕು, ಯಾರು ಬೇಡ ಅಂತಿಲ್ಲ. ಆದರೆ ಅಲ್ಲಿ ಕೋಮಲತ್ವ ಯಾವುದು ಅಂದರೆ ಮಲಗಲಿಕ್ಕೆ ಮೊದಲು ಸಂಕಲ್ಪ. ಹರೆ, ಈ ಮಲಗಿದಾಗ 2 ಅವಸ್ಥೆ, ಒಂದು ಸ್ವಪ್ನಾವಸ್ಥೆ, ಒಂದು ಸುಷುಪ್ತಿ ಅವಸ್ಥೆ. ಸ್ವಪ್ನಾವಸ್ಥೆಯಲ್ಲಿ ನೀನೇ ನಾನಾ ಪದಾರ್ಥಗಳು ಎಲ್ಲ ಸೃಷ್ಟಿ ಮಾಡಿ ನನ್ನಿಂದ ತಿರುಗಾಡುವುದು ಮೊದಲಾದ ಸಕಲ ವ್ಯಾಪಾರ ಮಾಡಿಸ್ತೀಯ. ಅವೆಲ್ಲವೂ ನಾ ಸ್ವಪ್ನ ಕಾಲದಲ್ಲಿ ತಿಂದದ್ದು, ಕುಡದದ್ದು, ನಿಂತದ್ದು, ಎದ್ದದ್ದು ಎಲ್ಲವೂ ನಿನ್ನ ಪೂಜೆಯಾಗಲಿ ಹರಿಯೇ ಅಂತ ಮಲಗಲಿಕ್ಕೆ ಮೊದಲು ಸಂಕಲ್ಪ. ಹಾಗೆ ಏನು ಸುಷುಪ್ತಿ, ಗಾಢ ನಿದ್ರೆ ಬರುತ್ತೆ, ಆನಂದ ಆಗುತ್ತೆ, ಆ ಪಟ್ಟ ಆನಂದ. ಅಲ್ಲಲ್ಲಿ ಪ್ರಕಟವಾದ ನಿನ್ನ ರೂಪಗಳು ನಿನಗರ್ಪಿತ ಹರಿಯೇ. ಸುಪ್ತಿಗಂ ಸುಖಮಸ್ತುತೆ ಅಂತ ಅರಣ್ಯಕಚಾರ ಹೇಳ್ತಾರೆ. ಆ ರೀತಿಯಾಗಿ ನಿದ್ರಾಕಾಲದಲ್ಲಿ ಆಗತಕ್ಕ ಸಕಲ ವ್ಯಾಪಾರ ಭಗವಂತನ ಚಿಂತನೆಯನ್ನ ಮಾಡಿ ಮಲಗಿದರೆ ಅದು ಕೋಮಲವಾಗಿ ಮಾಡೋದು ನಿದ್ದೆ. ಇಲ್ಲ, ದೇವರ ಸ್ಮರಣೆಯೇ ಮಾಡದೆ ನಿದ್ದೆ ಒಮ್ಮೆಲೆ ಮಾಡಿಬಿಟ್ರೆ ಅದೇನಾಗುತ್ತೆ? ದೇವರ ಸ್ಮರಣೆಯೇ ಮಾಡಿದರೆ ಕೋಮಲವಾಗಿ ಮಾಡಿದ್ದಲ್ಲ, ಬೇಕಾದ ಭಾಗ ಹೊರಟು ಹೋಯಿತು.
ಮತ್ತು ಬೆಳಿಗ್ಗೆ ಎದ್ದ ಕೂಡಲೇ ನಿದ್ರಾ ಸಮರ್ಪಣೆ ಮಾಡಬೇಕು. ಏನು ಆ ಸ್ವಪ್ನದಲ್ಲಿ ಸುಷುಪ್ತಿಯಲ್ಲಿ ಆದದ್ದೆಲ್ಲ ನಿನ್ನ ಪೂಜಾ ಹರಿಯೇ ಅಂತ ಬೆಳಿಗ್ಗೆ ಸಮರ್ಪಣೆ ಮಾಡಬೇಕು. ನಿದ್ರೆಯನ್ನು ಹೀಗೆ ಮಾಡಿದರೆ ಭೋಜನ ಅಲ್ಲೂ ಭಗವಂತನ ಚಿಂತನೆ, ಹಾಗೆ ನಿದ್ರ ನಾನಾ ಕೆಲಸಗಳಲ್ಲಿ ಅವನದ್ದೇ ಚಿಂತನೆ. ಹೀಗೆ ಮಾಡಿದರೆ ಏನಾಗುತ್ತೆ ಹೇಳ್ತಾರಲ್ಲ, ತುಂಬಾ ಬುದ್ಧಿಯನ್ನ ಬಳಸಿ ಮಾಡೋದು. ಏನದು ಅಂದ್ರೆ ಹೇಳುತ್ತಾರೆ, ಬರ ವಿಜಯದಾಸರ ಒಂದೊಂದು ಶಬ್ದ ಬಹಳ ಆಳವಾದದು. ನಾವು ನಿತ್ಯ ಸಾಧನೆ ಮಾಡಬೇಕು ಮಾಡಬೇಕು ಅಂತೀವಿ, ಸಾಧನೆಗಾಗಿ ಒದ್ದಾಡ್ತಾ ಇರ್ತೀವಿ, ಸಾಧನೆ ಅಂದ್ರೆ ಏನೋ ಗೊತ್ತಿರಲ್ಲ. ಅದಕ್ಕೆ ಹೇಳಿದ್ರು ದೇವರ ನೆನಪು ಇವತ್ತೆಷ್ಟು ಬಂದಿದೆ, ಎಲ್ಲಾ ಕರ್ಮಗಳಲ್ಲಿ ಭಗವಂತನ ನೆನಪು ಬಂತ ಬರಲಿಲ್ವ? ರಾತ್ರಿ ಒಮ್ಮೆ ಕೂತು ಆತ್ಮವಿಮರ್ಶ ಅಂದ್ರೆ ಎಲ್ಲ ಕೆಲಸಗಳು ಬೆಳಗ್ಗೆಯಿಂದ ಏನೇನು ಮಾಡಿದೆ, ಎಲ್ಲೆಲ್ಲಿ ಭಗವಂತನ ಸ್ಮರಣೆ ಹೇಗೆ ಹೇಗೆ ಬಂತು ಎಲ್ಲ ನೆನೆಯಬೇಕು, ಎಲ್ಲೆಲ್ಲಿ ಬರಲಿಲ್ಲೋ ಅದು ಇಂಟು ಮಾರ್ಕ್ ಹಾಕೋಬೇಕು. ಪ್ರಾಕ್ಟೀಸ್ ಇದೆ. ನಂತರ ಮಾರನೇ ದಿನ ಎಲ್ಲೆಲ್ಲಿ ಮರೆತು ಹೋಗುತ್ತೋ ಅಲ್ಲಿ ನೆನಪಿಟ್ಟುಕೊಂಡು ಅಲ್ಲಿ ಭಗವಂತನ ನೆನಪು ಬರುವಂತೆ ಮಾಡಿಕೋಬೇಕು. ಅವತ್ತು ಮತ್ತು ರಾತ್ರಿ ಕೊಡಬೇಕು. ಮೊನ್ನೆಗೂ ನಿನ್ನೆಗೂ ಇವತ್ತಿಗೂ ಎಷ್ಟು ವ್ಯತ್ಯಾಸ, ಸೀರಿಯಸ್ನೆಸ್ ಬೇಕದರಲ್ಲಿ. ಹಾಗೆ 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 ಮಾಡುವ ಪ್ರತಿಯೊಂದು ಕೆಲಸದಲ್ಲಿ ಭಗವಂತನ ಸ್ಮರಣೆ, ನೋಡಿದ ಪ್ರತಿಯೊಂದು ವಸ್ತುವಿನಲ್ಲಿ ಭಗವಂತನ ಸ್ಮರಣೆ, ನೋಡಿದ ವ್ಯಕ್ತಿಗಳಲ್ಲಿ ಭಗವಂತನ ಸ್ಮರಣೆ, ಆ ಜಡ ಚೇತನಗಳೆಲ್ಲ ಅವನ ಅಧೀನ ಎಂಬ ಚಿಂತನೆ, ಅದು ಬೆಳಿಗ್ಗೆಲ್ಲ ಎಚ್ಚರ ಇದ್ದಾಗೆಲ್ಲ ಬರಬೇಕು. ಧ್ಯಾನದಲ್ಲಿ ಅದು ಬರಬೇಕು. ಕಣ್ಣು ತೆಗೆದು ಚಿಂತನೆ, ಕಣ್ಣು ಮುಚ್ಚಿ ಚಿಂತನೆ ಅಂತ. ನೀವು ಒಟ್ಟಾರೆ ಬೆಳಗ್ಗಿನಿಂದ ರಾತ್ರಿ ಮಲಗೋ ಪರ್ಯಂತ ಎಷ್ಟೆಷ್ಟು ಸಮಯ ಇತ್ತೋ ಅಷ್ಟು ಸಮಯ ನಾನು ದೇವರನ್ನ ಎಷ್ಟು ಸಲ ಎಷ್ಟು ಕಾಲ ಹೇಗೆ ಚಿಂತನೆ ಮಾಡುತ್ತಾ ಇದ್ದೇನೆ. ಪ್ರಾಕ್ಟೀಸ್ ಮಾಡಿ 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 ರಾತ್ರಿ ಪರ್ಯಂತ ದೇವರ ಚಿಂತನೆ ಒಂದೇ ಸಮನೆ ಬರ್ತಿದೆ. ಆದರೆ ಅದು ಹೇಗೆ ಬರ್ತಾ ಇದೆ, ಅದರ ಕ್ವಾಲಿಟಿ ಏನು? ದೇವರ ರೂಪ ಚಿಂತನೆ ಬರ್ತಾ ಇದೆಯಾ, ಗುಣಚಿಂತನೆ ಬರ್ತಾ ಇದೆಯಾ, ದೇವರ ಕ್ರಿಯಾ ಚಿಂತನೆ ಬರ್ತಾ ಇದೆಯಾ ಅಂತ ನೋಡಿ ಆ ಫೈನ್ ಟ್ಯೂನಿಂಗ್ ಮಾಡುತ್ತಾ ಕೊನೆಗೆ ಬೆಳಗ್ಗಿಂದ ರಾತ್ರಿ ಪರ್ಯಂತ ಪ್ರತಿಯೊಂದು ಕೆಲಸದಲ್ಲಿ, ಧ್ಯಾನದಲ್ಲಿ, ಧಾರಣೆಯಲ್ಲಿ, ಪ್ರತಿಯೊಂದು ಕಡೆ ಅವನ ನೆನಪು ನನಗೆ ಸದಾ ಸದಾ ಬರಬೇಕು. ಆ ನೆನೆಯೋ ಕಾಲಕ್ಕೆ ಮನಸ್ಸಿಗೆ ಎಲ್ಲೂ ಸ್ಟ್ರೈನ್ ಆಗಬಾರದು. ಅಪ್ಪ ಇದರಲ್ಲೇ ಕೂತಿದ್ದೇನಲ್ಲ ಅಂತ ಆಗಿರಬಾರದು. ಆ ಥರ ಅಭ್ಯಾಸ ಅಭ್ಯಾಸ, ಕೊನೆಗೆ ದೇವರನ್ನ ನೆನೆಯೋದೇ ಅಭ್ಯಾಸ. ಮರೆತಿದ್ರೆ ಅದೇನೋ ಸಂಕಟ ಶುರು ಆಗಬೇಕು. ಒಂದು ಕ್ಷಣ ದೇವರ ಸ್ಮರಣೆ ಬಿಟ್ಟರೆ ಅಯ್ಯೋ ಏನೋ ಆಯ್ತಲ್ಲ ಅಂತ ದುಃಖ ಬರಬೇಕು. ಆ ಸ್ಥಿತಿಗೆ ತಲುಪುವಂತೆ ದಿನಾಲೂ ನಾವು ಮಾಡುವ ಪ್ರಯತ್ನಕ್ಕೆ ಸಾಧನ ಅಂತ ಹೆಸರು. ಸಾಧನ ಎಂಬುದರ ನಿಷ್ಕರ್ಷ ಅರಣ್ಯಕಾಚಾರ ಕೊಟ್ಟು ಬಿಡುತ್ತಾರೆ. ಏನಕೇನ ನಿಷೇಣ ಸಂತತಂ ಆದರೇಣ ಮನೋಗತಿ ಶ್ರೀಹರೇಶ್ಚರಣಾರ್ಜಯೋ ಇದನೇವ ಸಾಧನ ನೀರಿತಂ. ಸಾಧನ ಅಂದ್ರೆ ಎಷ್ಟು ಹೊತ್ತು, ಹಗಲು ಅಂದ್ರೆ ಬೆಳಿಗ್ಗೆ ಎದ್ದಾಗಲಿಂದ ರಾತ್ರಿ ಮಲಗೋ ಪರ್ಯಂತ ಎಷ್ಟು ಕ್ಷಣಗಳಿರುತ್ತೆ ಅಷ್ಟೂ ಕ್ಷಣ ಆದರ ಪೂರ್ವಕವಾಗಿ ಭಗವಂತನ ಪಾದದಲ್ಲಿ ಮನಸ್ಸನ್ನ ಇಡೋದೇ ಸಾಧನ. ಅದು ಬರಲಿಕ್ಕೆ ಮಿಕ್ಕ ಸಾಧನೆಗಳೆಲ್ಲ, ಏನು ನಾಗ ಚವತಿ, ಗರುಡ ಪಂಚಮಿ, ಏನು ಹಬ್ಬಗಳು, ಹಾಡಿಗಳು, ಎಲ್ಲ ತಾತ್ಪರ್ಯದಲ್ಲಿ ಅವನ ಸ್ಮರಣೆ, ಅವನ ಸೇವಕರಾದ ದೇವತೆಗಳ ಸ್ಮರಣೆ, ಅವರ ಪೂರ್ವಕ ಅವನ ಸ್ಮರಣೆ, ಸದಾ ಅವನ ಸ್ಮರಣೆ ಬರಲಿಕ್ಕೆ. ಅದೇ ಇಲ್ಲದೆ ಎಲ್ಲಾ ಕಾರ್ಯ ಮುಗಿದರೆ ಬೆಳಿಗ್ಗೆಯಿಂದ ರಾತ್ರಿ ಪರ್ಯಂತ ಆ ಹೂಭಕ್ತಿ ಮಾಡು, ಹೂ ಮಾಡು, ಅದು ಮಾಡು, ಇದು ಮಾಡು, ತಲೆಗಳು ಹಾಕು, ಅದು ಹಾಕು, ಈ ಕಾರ್ಯಗಳಲ್ಲೇ ಮನಸ್ಸು ಹೋಗತ್ತ. ಅಲ್ಲಿ ಭಗವಂತನ ಚಿಂತನೆ ಇಲ್ಲದಿದ್ದರೆ ಭಾಗವತ ಹೇಳುತ್ತೆ ನಾನಲ್ಲ ಶ್ರಮಯೇವ ಹಿ ಕೇವಲ ಒಣಾಶ್ರಮ ಆಗಿಬಿಡುತ್ತೆ ಅಂತ ಹೇಳುತ್ತಾ ಇದ್ದಾರೆ. ಆದ ಕಾರಣ ಇಲ್ಲ, ಅದನ್ನ ಕೋಮಲನಾಗಿ ಮಾಡಿ ಎಂದ್ರು. ಅಂದರೆ ಸದಾ ಸರ್ವತ್ರ ಹರಿಚಿಂತನೆ ಬರುವಂತೆ ಎಚ್ಚರ ವಹಿಸೋದೇ ಕೋಮಲತ್ವ. ಕೋಮಲನಾಗಿ ಮಾಡಿ
ಆ ಕೋಮಲನಾಗಿ ಮಾಡುವುದರಲ್ಲಿ ಮತ್ತು ಈ ವಟುಕೌಪಿನ ನ್ಯಾಯ ಅಂತ. ಚಿಕ್ಕ ಹುಡುಗರು ಕೌಪಿನ ಹಾಕುತ್ತಾರೆ, ಕೌಪಿನ ಹಾಕಿದರೆ ಅವರಿಗಿನ್ನ ಅಭ್ಯಾಸ ಆಗಿರಲ್ಲ, ಅವಾಗೆ ಉಪನಯನ ಆಗಿರುತ್ತೆ. ಮುಂದೆ ಕೌಪಿನ ಸಿಗಿಸಿದರೆ ಹಿಂದೆ ಬಿಚ್ಚೋಗುತ್ತೆ, ಹಿಂದೆ ಸಿಗಿಸಿದರೆ ಮುಂದೆ ಬಿಚ್ಚೋಗುತ್ತೆ. ಅದು ವಟುಕೌಪಿನ ನ್ಯಾಯ ಅಂತಾರೆ. ಹಾಗೆ ಒಂದು ಕಡೆ ಭಗವಂತನ ಚಿಂತನೆ ಬರಬೇಕು ಬರಬೇಕು ಅಂತ ದೇವರ ಚಿಂತನೆ ಮಾಡುತ್ತಾ ಇದ್ರೆ ಮಾಡಬೇಕಾದ ಸ್ವಧರ್ಮ ಬಿಟ್ಟು ಹೋಗ್ತಾ ಇರುತ್ತೆ. ಸ್ವಧರ್ಮ ಏನು? ಹೆಂಡತಿ ಮಕ್ಕಳನ್ನ, ತನ್ನವರನ್ನ, ಎಲ್ಲರನ್ನ, ಗಂಡ ಮಕ್ಕಳನ್ನ ಪೋಷಣೆ ಅಥವಾ ಅವರಿಗೇನು ಮಾಡಬೇಕು ಆ ಬಾಧ್ಯತೆ ಬಿಡಬಾರದು, ಬಿಡಬಾರದು. ಸ್ವಧರ್ಮ ಬಿಡದಲೇ ಅಂದ್ರು. ಅಂದ್ರೆ ಏನಂತರ್ಥ? ಅವಾಗ ಹೇಳುತ್ತಾರೆ, ಒಂದು ಕಡೆ ಧ್ಯಾನದಲ್ಲಿ ಹೃದಯದಲ್ಲಿರುವ ಭಗವಂತನ ಚಿಂತನೆ ಮಾಡಿದರೆ, ಇನ್ನೊಂದು ಕಡೆ ಆದಷ್ಟು ಎಲ್ಲಾ ಕಡೆ ಭಗವಂತನ ಚಿಂತನೆ ಅಂತ ಹೇಳಿದರೆ, ಆ ಎಲ್ಲಾ ಕಡೆ ಭಗವಂತನ ಚಿಂತನೆ ಹೇಗೆ ಬರಬೇಕು? ನಾವು ಮಾಡುವ ನಮ್ಮ ಧರ್ಮದಲ್ಲಿ ದೇವರ ಸ್ಮರಣೆ, ನಾವು ಮಾಡಬೇಕಾದ ಧರ್ಮ ಸ್ವಧರ್ಮಾಚರಣೆ ಏನಿದೆ, ಯಾರು ಯಾರು ಯಾವ ಯಾವ ವರ್ಣದಲ್ಲಿ ಎಲ್ಲೆಲ್ಲಿ ಹುಟ್ಟಿರ್ತಾರೋ, ಏನೇನು ಧರ್ಮ ಭಗವಂತ ಅವರಿಗೆ ಧರ್ಮ ಕೊಟ್ಟಿರ್ತಾನೋ ತಮ್ಮ ಜೀವನ ಪೋಷಣೆಗೆ, ಅದಕ್ಕೆ ತಕ್ಕಂತೆ ಇರಬೇಕು, ಅಲ್ಲೇ ದೇವರನ್ನ ನೆನೆಯಬೇಕು. ಈ ಸ್ವಧರ್ಮ ಅಂತ ಹೇಳಿದಾಗ ಅದು ದೇಶ ಕಾಲೋಚಿತ ಧರ್ಮ ಕರ್ಮಾಸಕ್ತರು ಅಂತ ದಾಸರಾಯರು ಒಂದು ಮಾತನ್ನು ಹೇಳುತ್ತಾರೆ. ಹಿಂದೆ ಬ್ರಾಹ್ಮಣರು ಅಂತ ಹೇಳಿದ ಕೂಡಲೇ ಯಾರು ಉದ್ಯೋಗಗಳಿಗೆ ಹೋಗ್ತಿದ್ದಿಲ್ಲ, ಉದ್ಯೋಗಗಳಿಗೆ ಹೋಗ್ತಿದ್ದಿಲ್ಲ, ಕೇವಲ ಯಜನ ಯಾಜನ ಪಾಠ ಪ್ರವಚನ ದಾನ ಪ್ರತಿಗ್ರಹ ಈ ನಾಲ್ಕರಲ್ಲೇ ಇರುತ್ತಾ ಇದ್ರು. ಆದರೆ ಈಗ ಎಲ್ಲಿ ನೋಡಿದ್ರು ಅವರೇ ಆಗಿಬಿಟ್ರೆ, ಎಲ್ಲಾ ಬ್ರಾಹ್ಮಣರು ಹಾಗೆ ಇದ್ರೆ ಊಟಕ್ಕೆ ನಡೆಯುವುದು ಹೇಗೆ? ಹೌದು ತಾನೆ, ಬಹಳ ಕಷ್ಟ ಆಗಿಬಿಡ್ತಾ ಇದೆ ಕಲಿಕಾಲ. ಅದಕ್ಕೆ ತಕ್ಕಂತೆ ಬ್ರಾಹ್ಮಣರು ಕೂಡ ತಮ್ಮ ಸ್ವಧರ್ಮವಾದಂತಹ ಇದನ್ನ ಬಿಟ್ಟು ಉದ್ಯೋಗಗಳಿಗೆ ತೊಡಗುತ್ತಾ ಇದ್ದಾರೆ. ಹೌದು, ಇಲ್ಲದಿದ್ದರೆ ಗತಿ ಹೇಗೆ? ತುಂಬಾ ಜನ ಹೋಗ್ತಾ ಇದ್ದಾರೆ, ಅದನ್ನು ಪ್ರೋತ್ಸಾಹ ಮಾಡುತ್ತಾ ಇಲ್ಲ. ಆದರೆ ಅವರವರ ಹೊಟ್ಟೆ ನಡೆಯಬೇಕಲ್ಲ, ಎಲ್ಲರೂ ಇದಕ್ಕೆ ಬಂದರೆ ಒದಾಡುತ್ತಾ ಇರುತ್ತಾರೆ. ಆದ ಕಾರಣ ಕೆಲವರೆಲ್ಲ ಹೋದರು, ತುಂಬಾ ಜನ ಹೋದರು. ಅದಕ್ಕೆ ಈ ಘಟ್ಟದ ಮೇಲೆ ಎರಡು ಪಂಗಡ ಇದೆ. ಏನದು? ಗೃಹಸ್ಥರು ಆಚಾರರು ಅಂತ ಎರಡು ಪಂಗಡ ಬಂತು. ಊಟ ಕೂತಾಗ ಈ ಉತ್ತರ ಕರ್ನಾಟಕದಲ್ಲಿ ಎರಡು ಪಂಗಡ ಇರುತ್ತೆ, ದಕ್ಷಿಣೆ ಕೊಡ್ತಾ ಹೋಗ್ತಾನೆ ಯಜಮಾನ. ಹೋಗ್ತಾ ಇದ್ರೆ ಕೆಲವರು ಕೈ ಚಾಚಿ ತಗೊಳ್ತಾರೆ, ಕೆಲವರು ಕೈ ಎತ್ತೋದೇ ಇಲ್ಲ. ಯಾಕೆ ಅಂದ್ರೆ ಅವರು ಆಚಾರರು, ನಾವು ಗೃಹಸ್ಥರು ಅಂತ. ಅಂದರೆ ವೈದಿಕ ಧರ್ಮಾಚರಣೆಯಲ್ಲೇ ಇರತಕ್ಕಂಥವರು ದಕ್ಷಿಣೆ ತಗೊಳ್ಳಿಕ್ಕೆ ಯೋಗ್ಯರು, ಅದಕ್ಕೆ ನಾವು ತಗೊಳ್ತೇವೆ ಅಂತ ತಗೊಳ್ತಾರೆ ಅವರು. ಯಾರಿಲ್ಲ, ಉದ್ಯೋಗಾದಿಗಳು ಮಾಡುತ್ತಾ ಇರ್ತಾರೆ, ಅವ್ರು ನಾವು ದಕ್ಷಿಣ ತಗೊಳ್ಳಿಕ್ಕೆ ನಾವು ಯೋಗ್ಯರಲ್ಲ, ನಾವು ತಗೊಳ್ಳಲ್ಲ ಅಂತ ತಲೆ ಫಿಕ್ಸ್. ಅವರಿಗೆ ಅವ್ರು ಏನು ಮಾಡಿದ್ರು ಕೈ ಚಾಚಲ್ಲ, ದಕ್ಷಿಣೆ ತಗೊಳ್ಳಲ್ಲ. ಇದು ಹಾಗಿರುತ್ತಲ್ಲಿ ಸರಿ, ನಾನು ಎಲ್ಲಿಗೆ ಬಂದೆ? ಆಯಾ ಧರ್ಮಾಚರಣೆ ಮಾಡುವಾಗ ಅಲ್ಲಲ್ಲೇ ಭಗವಂತನ ಚಿಂತನೆ ಮಾಡುತ್ತಾ ಬಂದರೆ ಅದು ಲೌಕಿಕವೇ ವೈದಿಕವೆನಿಸುವುದು ಅಂತ ವಿಜಯದಾಸರು ಒಂದು ಮಾತಲ್ಲಿ ಹೇಳುತ್ತಾರೆ. ಇದಕ್ಕೊಂದು ದೃಷ್ಟಾಂತ ಕೊಡಬೇಕಾದ್ರೆ, ಒಬ್ಬರು ಎಲ್ಲೋ ಒಂದು ಕಚೇರಿಯಲ್ಲಿ ಉದ್ಯೋಗ ಮಾಡ್ತಿದ್ರಂತವ್ರು, ಕಚೇರಿಯಲ್ಲಿ ಉದ್ಯೋಗ. ಆದರೆ ಬೆಳಿಗ್ಗೆದ್ದು ಅವರ ನಿತ್ಯ ಅನುಷ್ಠಾನ ಎಲ್ಲ ವೈಶ್ವದೇವ ಎಲ್ಲ ಮುಗಿಸಿಕೊಂಡು ಊಟ ಮುಗಿಸ್ಕೊಂಡು ಹೋಗ್ಬೇಕು ಆಫೀಸಿಗೆ. ಅಂಥ ಕಾಲಕ್ಕೆ ದಿನಾಲೂ ತಡ ಆಗ್ತಿತ್ತಂತ ಆಫೀಸಲ್ಲಿ. ಅದಕ್ಕೆ ತಕ್ಕಂತೆ ಸಾಯಂಕಾಲ ಅವರಿಗೂ ಜಾಸ್ತಿ ಕೆಲಸ ಮಾಡಿ ಬರ್ತಿದ್ರಂತೆ. ಆಫೀಸರ್ಗೂ ಅವರಿಗೂ ಅಡ್ಜಸ್ಟ್ಮೆಂಟ್ ಇತ್ತು, ನಾ ತಡವಾಗಿ ಬರ್ತೇನೆ ತಡವಾಗಿ ಹೋಗ್ತೇನೆ, ಆಯ್ತಪ್ಪ ಸರಿ ಮಾಡು, ಅವರು ಅಡ್ಜಸ್ಟ್ ಆದರು. ಒಂದು ದಿವಸ ಇನ್ಸ್ಪೆಕ್ಷನ್ ಬಂದರಂತೆ, ಇದು ನಡೆದ ಕಥೆ. ಇನ್ಸ್ಪೆಕ್ಷನ್ ಬಂದರಂತೆ, ಅದಕ್ಕೆ ಆಫೀಸರ್ ಮೊದಲೇ ಹೇಳಿದ, ನಾಳೆ ನೀವು ಎಂಥ ಪರಿಸ್ಥಿತಿಯಲ್ಲಿ ಸಕಾಲಕ್ಕೆ ಬಂದು ಬಿಡಬೇಕು, ಇನ್ಸ್ಪೆಕ್ಷನ್ ಬಂದಿದೆ, ಅವಾಗ ಬಾರದಿದ್ರೆ ನನಗೆ ತೊಂದರೆ ಆಗುತ್ತೆ ನಿಮ್ಮಿಂದಾಗಿ. ಆವಾಗ ಇವರು ಸರಿಗಂತ ಹೋದರು, ಅಲ್ಲಿ ನೋಡುತ್ತಾರೆ ಮಾರನೇ ದಿನ
ರಾಯರ ಆರಾಧನೆ, ವಿಶೇಷ ದಿನ. ರಾಯರಿಗೆ ಮನೆಯಲ್ಲೇ ಎಲ್ಲ ಇಟ್ಕೊಂಡಿದ್ದಾರೆ, ಬೇಗ ಹೋಗಬೇಕು ಅಂದ್ರೆ ಏನೂ ಆಗಲ್ಲ. ರಾಯರ ಮುಂದೆ ಅಂದುಕೊಂಡ್ರಂತೆ, ಸ್ವಾಮಿ ನಿಮ್ ಸಂಕಲ್ಪ, ಇದಂತೂ ನಾನು ಬಿಡಲ್ಲ, ಉದ್ಯೋಗ ಬಿಟ್ಟು ಬಿಡ್ತೇನೆ ಅಂತ ಸಂಕಲ್ಪ ಮಾಡಿಕೊಂಡು ಅವರು ಮಾಡೋದೆಲ್ಲ ಮಾಡಿ ಮುಗಿಸಿ ಮಾಮೂಲು ತಮ್ಮ ಟೈಮಿಗೆ ಹೋದರು. ಏನು ಜೋಬಿಯಲ್ಲಿ ರೆಸಿಗ್ನೇಷನ್ ಲೆಟರ್ ಇಟ್ಟುಕೊಂಡೇ ಹೋದ್ರಂತೆ. ಹೇಗೂ ಇವತ್ತು ಇನ್ಸ್ಪೆಕ್ಟರ್ ಬಂದಿರ್ತಾರೆ, ತಮ್ಮ ಈ ಭಾಷೆಗೆ ತೊಂದರೆ ಬಂದಿರುತ್ತೆ, ಅದಕ್ಕೆ ರೆಸಿಗ್ನೇಷನ್ ಹೇಳ್ತಾರೆ, ನಾನು ಕೊಡಲೇಬೇಕಾಗುತ್ತೆ, ಕೊಟ್ಟೇ ಬಿಡೋಣ ಅಂತ ಆ ಲೆಟರ್ ಇಟ್ಟುಕೊಂಡೇ ಹೋದ್ರಂತೆ ಅಲ್ಲಿ. ಆದರೆ ಅಲ್ಲಿ ಬೇರೆಯೇ ನಡೆದಿದೆ. ಅಲ್ಲಿ ಹೋಗೋ ಹೊತ್ತಿಗೆ ಆ ಆಫೀಸರು, ಇದೇನು ಮತ್ತೆ ಬಂದ್ರಲ್ಲ ಅಂತ, ಮತ್ತೆ ಬಂದ್ರಲ್ಲ, ಅದೇನು ಮತ್ತೆ ಬರೋದು, ನಾನು ಬರೋದೇ ಇವಾಗ ಬರ್ತಾ ಇದ್ದೀನಿ ಅಲ್ಲ, ಸರಿಯಾದ ಟೈಮಿಗೆ ಬಂದು ಸಿಗ್ನೇಚರ್ ಹಾಕಿ ಇಷ್ಟೊತ್ತು ಕೆಲಸ ಮಾಡಿ ಇನ್ನು ಸ್ವಲ್ಪ ಅವರೆಲ್ಲ ಇನ್ಸ್ಪೆಕ್ಟರ್ ಎಲ್ಲ ಹೋದ ಮೇಲೆ ಈ ಚೂರು ಮನೆಗೆ ಹೋಗ್ಲಾ ಅಂತ ಕೇಳಿದ್ರಿ, ಅವಶ್ಯ ಹೋಗಿ ಬನ್ನಿ ಅಂತ ಹೇಳಿದೆ, ಈಗ ಹೋದ್ರಿ ಮತ್ತು ಬಂದರಲ್ಲ. ಅವರೇ ಅಂದರು, ನಾನೆಲ್ಲ ಬಂದದ್ದು, ಸಿಗ್ನೇಚರ್ ಮಾಡಿದ್ದೀರಿ. ಆ ಸಿಗ್ನೇಚರ್ ನೋಡ್ಲಿಕ್ಕೆ ಹೋಗ್ತಾರಂತೆ, ಅದು ತೆಗೆದು ನೋಡಿದರೆ ಅವರು ನೋಡಿದಾಗ ಇಂಕ್ ಎಂದಾಗಿತ್ತು, ಇವರು ನೋಡಿದಾಗ ಬಂಗಾರದ ಅಕ್ಷರ. ಬಂದದ್ದು ಯಾರು? ಇವರೇ ರಾಘವೇಂದ್ರ ಸ್ವಾಮಿಗಳು. ಅವತ್ತು ಸ್ವಪ್ನದಲ್ಲಿ ಬಂದಂತ ರಾಯರು, ಇಲ್ಲಪ್ಪ ನಿನ್ನ ರಕ್ಷಣೆ ಮಾಡಬೇಕು ಅಂತ ನಾನೇ ಬಂದೆ ಅಂತ ಮಂತ್ರಾಕ್ಷತೆ ಕೊಟ್ಟರಂತ. ಯಾಕಿದು ಹೇಳಿದೆ ಅಂದರೆ, ಸ್ವಧರ್ಮ ಬಿಡದಲ್ಲಿ, ಯದ್ಯಪಿ ಬ್ರಾಹ್ಮಣನಾದವನಿಗೆ ಯಜನ ಯಾಜನಾದಿಗಳೇ ಧರ್ಮ, ಆದರೆ ಹೊಟ್ಟೆ ಪಾಡಿಗಾಗಿ ಕಾಲಧರ್ಮಕ್ಕೆ ತಕ್ಕಂತೆ ಹೋಗತಾಗಿದ್ರೆ, ಒಂದು ವೇಳೆ ಉದ್ಯೋಗಕ್ಕೆ ಹೋಗೋದಾದರೆ ಆ ಧರ್ಮವನ್ನ ಬಿಡದಲೆ ಅಲ್ಲೇ ಭಗವಂತನ ನೋಡುವ ವ್ಯಾಪಾರ. ಅವರು ಹೇಳುತ್ತಾಗಿದ್ದರಂತೆ, ಅವರು ದಾಸರು, ಅವರು ತಮ್ಮ ಶಿಷ್ಯರಿಗೆ ಹೇಳ್ತಿದ್ರಂತೆ, ಆಫೀಸಿಗೆ ಹೋದ್ರೆ ಏನ್ ಮಾಡ್ತೀರಾ, ಹೇಗೆ ಚಿಂತನೆ ಮಾಡ್ತೀರಾ ಅಂದ್ರೆ, ಅವ್ರು ಹೇಳ್ತಿದ್ರಂತೆ, ನಾ ಬರೆಯೋ ಅಕ್ಷರಕ್ಷರದಲ್ಲಿ ಭಗವಂತನ ಸ್ಮರಣೆ, ಬರದದ್ದೆಲ್ಲ ದೇವರ ಪೂಜಾ, ಅಲ್ಲಲ್ಲಿ ಅಕ್ಷರದಲ್ಲಿ ಭಗವಂತನ ಸ್ಮರಣೆ ಇಷ್ಟು ಮಾಡುತ್ತಾ ಇದ್ದೆ, ಇದು ನನಗೆ ದಾಸರು ಹೇಳಿಕೊಟ್ಟದ್ದು ಅಂತ. ಅಂದರೆ ಮಾಡುವ ಕಾರ್ಯದಲ್ಲೇ ಭಗವಂತನ ಚಿಂತನೆ ಬಂದರೆ, ಕಾರ್ಯ ಮಾಡುವಾಗ ಬೇರೆ ಕಡೆ ದೇವರ ಚಿಂತನೆ ಬಂದರೆ ಕಾರ್ಯ ಹಾಳಾಗುತ್ತೆ, ಕಾರ್ಯ ಹಾಳಾಗದೆ ದೇವರ ಚಿಂತನೆ ಅಂದರೆ ಕಾರ್ಯದೊಳಗೇ ದೇವರ ಚಿಂತನೆ. ಆಯಾ ಪದಾರ್ಥ, ಅದನ್ನೇ ದಾಸರ ಹೇಳುತ್ತಾರೆ, ತತ್ತತ್ ಪದಾರ್ಥ ತತ್ತದ್ರೂಪ ತತ್ತನ್ನಾಮದಿಂದಿರುವ ಭಗವಂತನನ್ನ ತತ್ತತ್ಕಾರದಲ್ಲಿ ಸ್ಮರಿಸುವುದೇ ನ್ಯಾಯ. ಆದ್ದರಿಂದ ಕೋಮಲನಾಗಿ ಸ್ವಧರ್ಮ ಬಿಡದಲೆ ಇದು ಮಾಡಬೇಕು. ತದನಂತರ ಸ್ವಧರ್ಮ ಬಿಡದಲೆ ಆ ಭಗವಂತನ ನಾಮಾಮೃತದಲ್ಲಿ ಚಿಂತನೆ ಮಾಡಬೇಕಂತೆ. ಬಾಯಿಯಿಂದ ಸತತ ಹೇಳುತ್ತಾರೆ, ನೀವು ಯಾವುದೇ ಕೆಲಸ ಮಾಡಿ ಮನಸ್ಸು ದೇವರ ಮೇಲೆ ಬರಲಿ, ಒಂದು ವೇಳೆ ಬರಲಿಲ್ಲ, ಸತತ ದೇವರ ಮೇಲೆ ಬರಬೇಕು. ಬರ್ತಾ ಇದೆ ಮನಸ್ಸು, ಹೋಗ್ತಾ ಇದೆ, ಅದು ಬರಲಿ ಬಿಡಲಿ, ಬರಲಿಕ್ಕೆ ಪ್ರಯತ್ನ ಮಾಡ್ರಿ. ಬಾರದಿದ್ದಾಗಲೂ ಬಾಯಿಯಿಂದ ದೇವರ ನಾಮಸ್ಮರಣೆ ಬಿಡುವುದು ಬೇಡ. ಅದೊಂದು ಕೌಂಟ್, ಬೆಳಗ್ಗಿಂದ ರಾತ್ರಿ ಪರ್ಯಂತ ಮಲಗೋ ಪರ್ಯಂತ ನಾನ್ ಸ್ಟಾಪ್ ಆಗಿ ಬಾಯಿಯಿಂದ ದೇವರ ನಾಮಸ್ಮರಣೆ ಬರ್ತಾ ಇರಬೇಕು. ಅದಕ್ಕೆ ನಮ್ಮ ಕಾಶಿ ಒಳಗೆ ಕುಂಡಲಗಿರಿ ಆಚಾರ್ಯರು ಅಂತ ಮಹಾನುಭಾವರು, ಅವರ ಮನೆಗೆ ವಾದಿರಾಜರು ಬಂದು ಅಲ್ಲಿದ್ದುಕೊಂಡು ಅಲ್ಲಿಂದ ಬದಲಿಗೆ ಹೋದರು ಅಂತ ಹೇಳ್ತಾರೆ. ಆ ಮಹಾನುಭಾವರ ಚರಿತ್ರೆಯಲ್ಲಿ ಬರುತ್ತೆ, ಅವರು ಸತತ ಬಾಯಿ ತುಟಿ ಅಲಗಾಡ್ತಾ ಇರ್ತಾ ಇದ್ದಂತೆ. ಶಿಷ್ಯರು ಕೇಳು, ಅದೇನದು ಯಾವಾಗಲೂ ಬಾಯಿ ಅಲಗಾಡುತ್ತಾ ಇರುತ್ತೆ ಅಂದ್ರೆ, ಏನೂ ಇಲ್ಲ, ರಾಮ 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 ಅಂತ ಸದಾ ಅಂತ ಇರ್ತೇನಷ್ಟೇ. ಅವಾಗ ಶಿಷ್ಯರು ಕೇಳಿದ್ರಂತೆ, ಏನೂ ಗೊತ್ತಿಲ್ಲದವರು, ನಾವು ರಾಮ
ಸುಧಾದಿಗಳು ಓದಿದವರು ನೀವು ರಾಮ ಅಂದ್ರೆ ಏನು ವ್ಯತ್ಯಾಸ ಆಯಿತು? ಅವರು ನೀವು ಬರೀ ರಾಮ ಅಂತೀರಾ, ನಾನು ಸುಧಾ ಸೇರಿಸಿ ರಾಮ ಅಂತೇನೆ, ಅಷ್ಟೇ ವ್ಯತ್ಯಾಸ. ಸುಧಾ ಆ ರಾಮ ಶಬ್ದದಲ್ಲೇ ಸುಧಾರ್ಥವನ್ನ ಚಿಂತನೆ ಮಾಡುತ್ತಾ ರಾಮ 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 ಅಂತೇನೆ, ನೀವು ಬರೀ ರಾಮ ಅಂತೀರಿ. ಒಟ್ಟಾರೆ ಇಬ್ಬರಿಗೂ ಬಾಯಿಯಿಂದ ರಾಮ ರಾಮ ಅಂತ ಬರೋದೇ ತಾರಕ, ರಾಮ ರಾಮ ತಾರಕ ಅಂದ್ರೆ ಹಾಗೆ ಸದಾ ನಮ್ಮ ಬಾಯಿಯಲ್ಲಿ ಅದೊಂದು ಕೌಂಟ್. ಬೆಳಗ್ಗೆಯಿಂದ ರಾತ್ರಿ ಬರೆಯಂತ ನಾನಿಗೆಯಲ್ಲಿ ದೇವರ ನಾಮ ಬರ್ತಾನೇ ಇರಬೇಕು, ಅದು ಕಂಪಲ್ಷನ್. ಮೋಸ್ಟ್ಲಿ ನಮಗಿರಲ್ಲ, ಪ್ರಾಯಶಃ ಈ ನಿಯಮ ನಾವು ಇಟ್ಟುಕೊಂಡಿರಲ್ಲ. ಇದನ್ನ ಯಾರು ಈ ಹರೇ ರಾಮ ಹರೇ ಕೃಷ್ಣ ಮಿಷನ್ ಇದೆಲ್ಲ ಅದರಲ್ಲಿ ಅವರು ಕೈಗೆ ಚೀಲ ಹಾಕೊಂಡು ಜಪಸ್ವರ ಇಟ್ಕೊಂಡು ಮಾಡ್ತಾ ಇರ್ತ. ನೀವು ಹಾಗೆಲ್ಲ ಇಟ್ಕೊಂಡು ತಿರುಗಬೇಕಾ ಅವಸರ ಇಲ್ಲ. ನಾಲಿಗೆಯಲ್ಲಿ ನಾಮಾಮೃತ ಬರ್ತಾ ಭಗವಂತನ ಚಿಂತನೆ ಮಾಡುತ್ತಾ ಹೋಗಬಹುದು. ಅವರನ್ನ ಕೇಳಿದೆ, ಅವರ ದೀಕ್ಷೆ ಕೊಡ್ತಾರಲ್ಲ ಅವರನ್ನ ಕೇಳಿದೆ, ಏನಿದು ಹೇಗೆ? ಇಲ್ಲ, ದಿನಕ್ಕಿಷ್ಟು ಸಾವಿರ ಮಾಡಬೇಕು ಅಂತ ನಮಗೆ ಕೊಟ್ಟಿರುತ್ತಾರೆ. ಅವಾಗಂದೆ ತಿರುಗಾಡತಾ ನಿಲ್ಲತಾ ಎಲ್ಲಿಗೆ ಹೋದ್ರೂ ಜಪ ಮಾಡುತ್ತೀರಲ್ಲ, ಮನಸ್ಸೇ ಇರಲ್ಲ. ಅದು ನೋಡುತ್ತೀರಾ ಇದು ನೋಡುತ್ತೀರಾ ಅಂದ್ರೆ ಅವಾಗ ಕೊಟ್ಟವರು ಹೇಳಿದ್ರು 30,000 ಜಪ ಕೊಡುತ್ತೇವೆ ದಿನಕ್ಕೆ. ಮೊದಲು ಮೊದಲಲ್ಲಿ ಇವರಿಗೆ 30,000 ಕಂಪ್ಲೀಟ್ ಮಾಡಬೇಕೆಂಬುದರಲ್ಲಿ ಮನಸ್ಸಿರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಇವರ ಮನಸ್ಸು ದೇವರಲ್ಲಿ ಇರಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋದಿಲ್ಲ. 30,000 ಜಪ ಮಾಡಿದರೆ 3 ಸಲ ಆದರೂ ದೇವರನ್ನ ನೆನೆಯುತ್ತಾರೆ ಅಂತ ಕೊಡುತ್ತೇವೆ. ಆದರೆ 30 ಸಲ ಬಾಯಿಯಿಂದ ಬಂದ ನಾಮೋಚ್ಚಾರಣೆ ಸುಮ್ಮನೆ ಇರಲ್ಲ, ಅದು ಸುಡತಾ ಹೋಗುತ್ತೆ. ಕೊನೆಗೆ 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 ಮನಸ್ಸನ್ನು ಸೆಳೆದು ಅವರೇ ತನಾಗಿ ಚಿಂತನೆ ಮಾಡುವಂತೆ ಆ ನಾಮವೇ ಮಾಡಿಬಿಡುತ್ತೆ. ಅದಕ್ಕೆ ನಾಮವನ್ನ 1000 ಸಲ ಮಾಡಿ ಅಂತ ಹೇಳುತ್ತೇವೆ. ಅದಕ್ಕೆ ಅವರು ಎಲ್ಲಿ ಹೋದ್ರು ಕೂತ್ರು ನಿಂತರು ಏನು ಮಾಡಿದ್ರು ಅದೇ ಮಾಡ್ತಾ ಇರುತ್ತಾರೆ, ಅದನ್ನು ಹೇಳ್ತಾ ಇದ್ದಾರೆ. ಯಾಮ ಯಾಮಕ್ಕೆ ಹರಿ ನಾರಾಯಣ ರಾಮ ಅನಂತ ಗೋವಿಂದ ಅಚ್ಯುತ ಕೃಷ್ಣನೆಂಬೋ ನಮಾಮೃತದಲ್ಲಿ ಓಲಾಡುತ್ತ. ಯಾಮ ಯಾಮಕ್ಕೆ ಬಿಡದರೆ ಯಾಮದಲ್ಲಿ ಯಾಮದಲ್ಲಿ ಮಧ್ಯೆ ಸಂಧಿಕಾಲದಲ್ಲಿ ಪ್ರತಿಯೊಂದು ಕ್ಷಣದಲ್ಲಿ ನಾಮಾಮೃತದಲ್ಲಿ ಓಲಾಡುತ್ತ ಅಂದರು. ಸತತ ಭಗವಂತನ ನಾಮವನ್ನ ಅದೇ ಅಮೃತ ಅದರಲ್ಲೇ ಇರಬೇಕಂತೆ. ಅದಕ್ಕೆ ಹೇಳ್ತಾ ಇದ್ದಾರೆ ಮೊದಲು ಮೊದಲು ಅಮೃತ ಅಲ್ಲ ಅದು, ಹೇಳ್ತಾ ಇದ್ರೆ ಬಲವಂತವಾಗಿ ಹೇಳಬೇಕಾಗಿ ಬರ್ತಾ ಇರುತ್ತೆ. ಆದರೆ ಅದೇ ಕ್ರಮೇಣ ಕ್ರಮೇಣ ಏನು ಮಾಡುತ್ತೆ ಅಂದ್ರೆ ನಮ್ಮ ಒಳಗೆ ಆ ನಾಮ ಅಮೃತ ಅಂತ ಅದಮೃತವೇ ನಮಗೆ ಬೇರೆ ಥರ ತೋರುತ್ತಾ ಇರುತ್ತೆ. ನಮ್ಮಲ್ಲಿ ಪಾಪ ಇದ್ದದ್ದಕ್ಕೆ ಆ ಪಾಪವನ್ನ ನಾಮ ಕತ್ತರಿಸ್ತಾ ಬರುತ್ತೆ. ಅದನ್ನು ಹೇಳ್ತಾರೆ ಮನಸ್ಸಿಡದೆ ಉಚ್ಚಾರ ಮಾಡಿದ ನಾಮ ಕೆಲಸ ಮಾಡುತ್ತಾ. ಅಂದರೆ ಆಚಾರ್ಯರಂದ್ರು ಅಜಾಮಿಲೋಪಾಖ್ಯಾನದಲ್ಲಿ ಅಜಾಮಿಲನಿಗೆ ಸದ್ಗತಿ ಆಯಿತು ಅಂದರೆ ಅವನಿಗೆ ವಿಶೇಷವಾದಂತಹ ಸದ್ಗತಿಗೆ ಕಾರಣ ನಾರಾಯಣ ಎಂಬ ನಾಮ. ಅದು ಮಗನನ್ನ ಕೂಗಿ ಕರೆದರೆ ಸಾಕು, ದೇವರು ತಲೆಯಲ್ಲಿಲ್ಲ, ಮಗನನ್ನ ನೋಡಿ ನಾರಾಯಣ ಅಂದದ್ದಕ್ಕೆ ಸದ್ಗತಿ ಆಯಿತು ಅಂದ್ರೆ ಅಲ್ಲ ಅಂತಾರ ಆಚಾರ್ಯ. ಆವಾಗ ದೇವರ ನೆನಪು ಬಂದಿರಬೇಕು ನಾಮಸ್ಮರಣೆ ಕಾಲಕ್ಕೆ ಅಂದರು. ಯಾವುದಕ್ಕೆ? ಸದ್ಗತಿಯಾಗುವಷ್ಟು ಪುಣ್ಯ ಬೇಕಾದರೆ. ಆದರೆ ನಾಮ ಉಚ್ಚಾರ ಮಾಡಿದಷ್ಟು ಮಾತ್ರಕ್ಕೆ ಪುಣ್ಯ ಏನೂ ಇಲ್ಲ ಅಂತ ಇಲ್ಲೂ ಯಾರೂ ಹೇಳಿಲ್ಲ. ಅದಕ್ಕೆ ಹರಿಕಥಾಮೃತ ಸಾರದಲ್ಲಿ ಪತ್ರಾದಿಯಲ್ಲಿ ಹರುಷಾದಿಯಲ್ಲಿ ಎಲೆಯನ್ನ ಹರಿ ಅಂತ, ಎಲೆಯನ್ನ ಹರಿ ಅನ್ನೋ ಕಾಲಕ್ಕೆ ಹರಿ ಬಂದ. ಆ ಎಲೆಯನ್ನ
ಹರಿ ಅನ್ನೋ ಕಾಲಕ್ಕೆ ಪುತ್ರ ಹರಿಯಲು ಅಂದ್ರೆ ಮಕ್ಕಳನ್ನ ಕರೆಯೋ ಕಾಲಕ್ಕೆ ಆ ನಾಮ ಉಚ್ಚಾರ ಆಗುತ್ತಲ್ಲ, ಆ ನಾಮ ಉಚ್ಚಾರ ಆದರೆ ಅದರ ಫಲ ಎಷ್ಟು ಅಂದ್ರೆ ಹೇಳುತ್ತಾರೆ, ಕೆಂಡ ಕಾಣದೆ ಮುಟ್ಟಿದರು ಸರಿ ಕಂಡು ಮುಟ್ಟಲು ದಹಿಸದಿರ್ಬೋದೇ, ಕೆಂಡ ಸುಟ್ಟೇ ಸುಡುತ್ತೆ. ಆದ್ದರಿಂದ ನಾಮೋಚ್ಚಾರಣೆ ಸದಾ ನಾಲಿಗೆಯಿಂದ ಬರ್ತಾನೇ ಇರಬೇಕು, ಅದು ಕಂಪಲ್ಷನ್, ಅದು ಸಾಧನೆ, ಮೊದಲು ಬಂದ್ಬಿಡ್ಬೇಕು. ಇನ್ನ ಮನಸ್ಸು ಆ ನಾಮವೇ ಸೆಳೀತಾ ಸೆಳೀತಾ ಬರುತ್ತಂತೆ ನಾಮೋಚ್ಚಾರಣೆ. ಅದನ್ನು ನಾವೆಲ್ಲ ಮಾಡಬಹುದಲ್ಲ, ಎಲ್ಲರೂ ಮಾಡಬಹುದು. ಸದಾ ಭಗವಂತನ ನಾಮ ಅದರಲ್ಲಿ ಕೊಡುತ್ತಾ ಇದ್ದಾರೆ. ಎಲ್ಲಾ ನಾಮಗಳ ಪಟ್ಟಿ ಇಟ್ಟುಕೊಂಡು ಎಲ್ಲಾ ನಾಮಗಳನ್ನು ಉಚ್ಚಾರ ಮಾಡುತ್ತೀರಾ? ನಿಮ್ಮಿಷ್ಟ. ಒಂದೇ ನಾಮ ಉಚ್ಚಾರ ಮಾಡುತ್ತೀರಾ? ನಿಮ್ಮಿಷ್ಟ ಅಂದ್ರು. ಅದನ್ನು ಹೇಳ್ತಾ ಇದ್ದಾರೆ, ಯಾಮ ಯಾಮಕ್ಕೆ ಹರಿ ನಾರಾಯಣ ಅಲ್ಲಿ ತುಂಬಾ ಅರ್ಥ ಕೂತಿದೆ. ಯಾರನ್ನ ಚಿಂತನೆ ಮಾಡಬೇಕು? ಹರಿ ಹೃದಯಸ್ಥನಾದ ಭಗವದ್ ರೂಪಕ್ಕೆ ಹರಿ, ಬಿಂಬಮೂರ್ತಿಗೆ ಹರಿ ಅಂತ ಹೆಸರು. ಅವನನ್ನ ಹರಿ ಅಂತ ಕರಿಬೇಕಂತೆ. ಅವನೇ ನಾರಾಯಣ. ನಾರಾಯಣ ಅಂದ್ರೆ ಜ್ಞಾನಪ್ರದ ಅಂತ ಅರ್ಥ. ಬಿಂಬಮೂರ್ತಿಯೇ ಜ್ಞಾನಪ್ರದ, ಬಿಂಬಮೂರ್ತಿಯೇ ಇವನೇ ಯಾರಿಗೆ? ಬ್ರಹ್ಮಾದಿ ದೇವತೆಗಳಿಗೂ ಜ್ಞಾನಪ್ರದ. ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರೇಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ಆ ಗುರು ಶಬ್ದದಿಂದ, ನಾರಾಯಣ ಶಬ್ದದಿಂದ ಕರೀತಾ ಇದ್ದಾರೆ. ಇನ್ನು ಮುಂದೆ ರಾಮ, ಅನಂತ, ಗೋವಿಂದ, ಅಚ್ಯುತ, ಕೃಷ್ಣ ಅಂತ ಇಷ್ಟು ಹಾಕ್ತಾರೆ. ಅದರಲ್ಲಿ ಹೇಗೆ ಹೇಗೆ ಆ ಶಬ್ದಗಳ ವ್ಯವಹಾರ ಹೇಗಿದೆ, ಅದೊಂದು ದೊಡ್ಡ ಮಂತ್ರವನ್ನು ಕೊಡುತ್ತಾ ಇದ್ದಾರೆ. ಹರಿ ನಾರಾಯಣ ರಾಮ ಅನಂತ ಗೋವಿಂದ ಅಚ್ಯುತ ಕೃಷ್ಣ ಅಂತ ಅದಕ್ಕೊಂದು ಸೆಟ್ ಕೂತಿದೆ. ಅದನ್ನ ಈ ರೀತಿ ಉಚ್ಚಾರ ಮಾಡಿದರೆ ಇಂತಿಂಥ ಫಲ ಅಂತ ಹೇಳಿದ್ದಾರೆ. ಅದನ್ನು ನಾಳೆ ನೋಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ನಾಳೆ 4:30 ಸೇರಬೇಕು, 4:30 5:30 ಇಲ್ಲಿ ಪ್ರವಚನ. ತದನಂತರ ಮೈಸೂರು ರಾಮಚಂದ್ರಾಚಾರ್ಯರ ಕಾರ್ಯಕ್ರಮ ಪ್ರಯುಕ್ತ ಸ್ವಲ್ಪ ಹೊತ್ತು ನನ್ನ ಪ್ರವಚನ, ತದನಂತರ ಅವರ ಕಾರ್ಯಕ್ರಮ ಇರುತ್ತದೆ.